ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಓಕೆ ಎಸ್ ನಮಸ್ತೆ ನಮಸ್ತೆ ಅಪಿ ನಾವು ಭಾರತದ ಭೌಗೋಳಿಕ ಸ್ಥಾನಮಾನ ನೋಡಿಕೊಂಡು ನೆಕ್ಸ್ಟ್ ಭಾರತದ ಮೇಲ್ಮೈ ಲಕ್ಷಣದಲ್ಲಿ ಎಂಟ್ರಿ ಕೊಟ್ಟಿದ್ವಿ ಭಾರತದ ಮೇಲ್ಮೈ ಲಕ್ಷಣದಲ್ಲಿ ನಾವು ಐದು ಭಾಗಗಳಾಗಿ ವಿಭಾಗಿಸಿದ್ವಿ ಒಂದು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಮೈದಾನ ಪ್ರದೇಶ ದಕ್ಕನ್ ಪ್ರಸ್ಥಭೂಮಿ ಅಥವಾ ಪರ್ಯಾಯ ಪ್ರಸ್ಥಭೂಮಿ ಪೂರ್ವ ಪಶ್ಚಿಮ ಕರಾವಳಿ ಮತ್ತು ದ್ವೀಪಗಳು ಅಂತ ಮಾತಾಡಿದ್ವಿ ನಾವು ನಿನ್ನೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿನ ಮಾತಾಡಿದ್ವಲ್ಲ ಇವತ್ತು ನಾವು ಪ್ರಮುಖವಾದ ಇನ್ನೊಂದು ಟಾಪಿಕ್ಕು ಉತ್ತರದ ಮೈದಾನ ಪ್ರದೇಶ ಬಹಳ ಇಂಪಾರ್ಟೆಂಟು ಓಕೆನಾ ಉತ್ತರದ ಮೈದಾನ ಪ್ರದೇಶದ ಬಗ್ಗೆ ಮಾತಾಡ್ತೀನಿ ಆ ಹಿಮಾಲಯ ಪರ್ವತ ಶ್ರೇಣಿ ಸಂಬಂಧಪಟ್ಟಿದ್ದು ನಿನ್ನೆ ಎಲ್ಲ ಡಯಾಗ್ರಾಮ್ಸ್ನ ನೀವು ಅವ್ರ ಹತ್ರ ಕೊಡ್ತೀನಿ ಅವ್ರ ಹತ್ರ ಇದು ಮಾಡ್ಕೊರಿ ನೀವು ರಿಸೀವ್ ಮಾಡ್ಕೊರಿ ಬಟ್ ಆದರೂ ಭೀ ನಿನ್ನೆ ಏನು ಕೊಟ್ಟಿದ್ದೆ ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರಿ ನೀವು ಡಯಾಗ್ರಾಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಜಿಯೋಗ್ರಫಿ ಈಸಿ ಆಗುತ್ತೆ ಇಲ್ಲಾಂದ್ರೆ ಭಾಳ ಕಷ್ಟ ಆಗುತ್ತೆ ಸುಮ್ಮ ಸುಮ್ಮನೆ ಇದು ಮಾಡ್ಕೊಳೋಕ್ಕೆ ಹೋಗಬೇಡಿ ಆ ಪಿಕ್ಚರನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳಕ್ಕೆ ಸ್ವಲ್ಪ ಆದಷ್ಟು ಪ್ರಯತ್ನ ಮಾಡಿ ಹೌದಾ ನಿಮಗೆ ಬ್ರೈನ್ ಇದು ಮಾಡ್ಬೋದು ಮೋಸ ಬಟ್ ಕಣ್ಣು ಯಾವತ್ತೂ ಮೋಸ ಮಾಡೋಂಗಿಲ್ಲ ಕಣ್ಣು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಒಂದು ನಾವು ಪಿಕ್ನ ನಾವು ಸ್ಕ್ರೀನ್ಶಾಟು ಹೊಡೆಯೋ ಶ ಇದಿದೆ ಇದೆ ಅಂದರೆ ನಮ್ಮ ಕಣ್ಣಿಗೆ ಸ್ಕ್ರೀನ್ಶಾಟು ಹೊಡ್ಕೊಳ್ಳೋ ಒಂದು ಶಕ್ತಿ ಇದೆ ಅದು ಯಾವಾಗ ನಮ್ಮ ಹತ್ರ ಬಿಲ್ಟ್ ಆಗುತ್ತೆ ಅಂದರೆ ಜಾಸ್ತಿ ಅದನ್ನು ನೋಡಿದಾಗ ನೋಡಿದಾಗ ಈಗ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ ಅಂತ ನಿಮ್ಮ ತಲೆಯಲ್ಲಿ ಅವ್ರ ಫೋಟೋ ಬಂದೇ ಬಿಡುತ್ತೆ ಯಾಕೆ ಬರುತ್ತೆ ಅವ್ರ ಫೋಟೋ ನಿಮ್ಮ ತೆಲೆಯಲ್ಲಿ ಅಂದರೆ ನಿಮ್ಮ ಕಣ್ಣು ಆಲ್ರೆಡಿ ಸ್ಕ್ರೀನ್ಶಾಟ್ ಒಡ್ಕೊಂಡಿರುತ್ತೆ ಮಹಾತ್ಮ ಗಾಂಧೀಜಿ ಅವರ ಫೋಟೋನ ಬಟ್ ಓದಿದ್ದು ಜಾಸ್ತಿ ಇದ್ದಾಗಿರಲ್ಲ ತೆ ಮ ಅಂದರೆ ಮ್ಯಾಕ್ಸಿಮಮ್ ರಿವಿಸನ್ ಮಾಡಿದಾಗ ಅದು ನಮಗೂ ಜಾಸ್ತಿ ಇದಾಗುತ್ತೆ ತಲೆಯಲ್ಲಿ ಬಟ್ ಈ ಕಣ್ಣಿಗೆ ಎಷ್ಟು ಶಕ್ತಿ ಇದೆ ಅಂದರೆ ನೋಡಿದ್ದು ಜಲ್ದಿ ಅಬ್ಸರ್ವೇಷನ್ ಮಾಡುತ್ತೆ ಹಾಗಾಗಿ ನಿಮ್ಮದು ಕಾಪಾಡೋದೇ ನಿಮ್ಮ ಡಯಾಗ್ರಾಮ್ಸ್ಗಳು ಹಾಗಾಗಿ ನಾನು ವಿತೌಟ್ ಡಯಾಗ್ರಾಮ್ಸ್ ಕ್ಲಾಸ್ ಮಾಡ್ತಾ ಇಲ್ಲ ಇಲ್ಲಿ ವಿತೌಟ್ ಡಯಾಗ್ರಾಮ್ಸ್ ಕ್ಲಾಸ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಎಲ್ಲಿ ಯಾವ್ಯಾವ ಪ್ಲೇಸ್ ಬರ್ತವೆ ಏನು ಬರ್ತಾವೆ ಅಂತೇಳಿ ಎಸ್ ಇವತ್ತು ನಾವು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಆದಮೇಲೆ ನೆಕ್ಸ್ಟ್ ಉತ್ತರದ ಮೈದಾನ ಪ್ರದೇಶದ ಬಗ್ಗೆ ಮಾತಾಡೋಣ ಎಲ್ಲರೂ ಕ್ಲಾಸಲ್ಲಿ ಓಕೆ ಹಾಂ ಇವತ್ತು ನಾವು ಉತ್ತರದ ಮೈದಾನ ಪ್ರದೇಶವನ್ನು ಮಾತಾಡೋಣ ಉತ್ತರದ ನಾವು ನಿನ್ನೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಮಾತಾಡಿದಾಗ ಅಲ್ಲಿ ಹೊರ ಹಿಮಾಲಯ ಏನದ ಸೌಂಡು ಓಕೆ ನಾವು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಮಾತಾಡಬೇಕಾದ್ರೆ ಅಲ್ಲಿ ಐದು ಭಾಗವನ್ನು ಮಾಡ್ಕೊಂಡಿದ್ವಿ ಹೊರ ಹಿಮಾಲಯ ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ಮತ್ತು ಪೂರ್ವಾಚಲ ಹಿಮಾಲಯಗಳಂತ ನಾವು ಐದು ಭಾಗಗಳಾಗಿ ಮಾಡ್ಕೊಂಡಿದ್ವಿ ಇವತ್ತು ನಾವು ಉತ್ತರದ ಮೈದಾನ ಪ್ರದೇಶ ಎರಡನೇ ಸ್ಟೆಪ್ ಬರೆದ್ಬಿಟ್ಟು ಉತ್ತರದ ಮೈದಾನ ಪ್ರದೇಶ ಮೈದಾನ ಪ್ರದೇಶ ನೋಡಿ ಉತ್ತರದ ಮೈದಾನ ಪ್ರದೇಶವನ್ನು ನಾವು ಪ್ರಮುಖವಾಗಿ ಇದನ್ನ ನಾವು ಎಷ್ಟು ಭಾಗಗಳಾಗಿ ಮಾಡ್ಕೊತೀವಿ ಅಂತಂದ್ರೆ ಒಂದು ನೋಡಿ ರಾಜಸ್ಥಾನ್ ಮೈದಾನ ಅಂತ ಬರುತ್ತೆ ರಾಜಸ್ಥಾನ್ ಮೈದಾನ ನಿಧಾನ ಕೇಳ್ತಾ ಹೋಗ್ತೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ರಾಜಸ್ಥಾನ್ ಮೈದಾನ ನೆಕ್ಸ್ಟ್ ಬಂದ್ಬಿಟ್ಟು ಈ ಪಂಜಾಬ್ ಹರಿಯಾಣ ಮೈದಾನ ಅಂತ ಬರುತ್ತೆ ಪಂಜಾಬ್ ಮತ್ತು ಹರಿಯಾಣ ಮೈದಾನ ಪಂಜಾಬ್ ಹರಿಯಾಣ ಮೈದಾನ ಅಂತ ಬರುತ್ತೆ ಇದಾದ ನಂತರ ಈ ಗಂಗಾ ಯಮುನಾ ಮೈದಾನ ಪ್ರದೇಶ ಅಂತ ಬರುತ್ತೆ ಗಂಗಾ ಯಮುನಾ ಗಂಗಾ ಯಮುನಾ ಮೈದಾನ ಪ್ರದೇಶ ಅಂತ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖವಾಗಿ ಹೇಳೋದಾದರೆ ಇನ್ನೊಂದು ಬ್ರಹ್ಮಪುತ್ರ ಮೈದಾನ ಅಂತ ಬರುತ್ತೆ ಬ್ರಹ್ಮಪುತ್ರ ಮೈದಾನ ಅಂತ ಬರುತ್ತೆ ಹೀಗೆ ನಾವು ಉತ್ತರದ ಮೈದಾನ ಪ್ರದೇಶವನ್ನು ಒಟ್ಟು ನಾಲ್ಕು ಭಾಗಗಳಾಗಿ ಮಾಡಿ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ ಏನಪ್ಪಿ ಇಂಗ್ಲೀಷಲ್ಲಿ ಹೇಳ್ಬೇಕಾ ಇದನ್ನ ದ ಗ್ರೇಟ್ ನಾರ್ದನ್ ಪ್ಲೇನ್ ಅಂತ ಕರೀತಾರೆ ದ ಗ್ರೇಟ್ ನಾರ್ದನ್ ಪ್ಲೇನ್ ಅಂತ ಕರೀತಾರೆ ಅಂದರೆ ಈಗ ಉತ್ತರದ ಪ್ಲೇನ್ ಪ್ರದೇಶ ಭಾರತದಲ್ಲಿ ಅತಿ ವಿಸ್ತಾರವಾದ ಪ್ರದೇಶ ದ ಗ್ರೇಟ್ ನಾರ್ದನ್ ಪ್ಲೇನ್ ಏರಿಯಾ ಅಂತ ಕರೀತಾರೆ ಇದನ್ನ ರಾಜಸ್ಥಾನ್ ಪ್ಲೇನ್ ಏರಿಯಾ ಅಂತ ಕರೀತಾರೆ ಪಂಜಾಬ್ ಹರಿಯಾಣ ಪ್ಲೇನ್ ಏರಿಯಾ ಗಂಗಾ ಯಮುನಾ ಪ್ಲೇನ್ ಅಂಡ್ ಬ್ರಹ್ಮಪುತ್ರ ಪ್ರ ಪ್ರದೇಶ ಅಂತ ಕರೀತಾರೆ ಹೀಗೆ ನಾಲ್ಕು ಭಾಗಗಳಾಗಿ ನಾವು ಮಾಡ್ಕೊತೀವಿ ಈಗ ನಾವೇನು ಮಾಡೋಣ ಅಂತಂದರೆ ಅದನ್ನು ಡಯಾಗ್ರಾಮ್ ಮುಖಾಂತರನೇ ನೋಡೋಣ ಈಗ ನಾವು ನಿನ್ನೆ ಹಿಮಾಲಯ ಪರ್ವತ ಶ್ರೇಣಿಗಳು ಯಾವ ರೀತಿ ಡಯಾಗ್ರಾಮ್ ಮುಖಾಂತರ ನೋಡಿದಾಗ ಈಸಿ ಆಯ್ತಲ್ಲ ಅದರಾಗ ಇನ್ನೂ ನಾವು ಡಯಾಗ್ರಾಮ್ನಲ್ಲೇ ನಾಲ್ಕು ಭಾಗಗಳಾಗಿ ಮಾಡಿ ಒಂದೊಂದು ಮೈದಾನವನ್ನು ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ಬಹಳ ಇಂಪಾರ್ಟೆಂಟು ಸ್ವಲ್ಪ ಡೆಪ್ತಾಗಿ ಹೇಳ್ತೀನಿ ನಿಮ್ಮ ಜೊತೆಗೆ ಸರಿಯಾಗಿ ಅರ್ಥ ಮಾಡ್ಕೊಂಬಿಡಿ ಬುಕ್ಕಲ್ಲಿ ಸಿಗಂಗಿಲ್ಲ ಜಾಸ್ತಿ ಬಟ್ ಎಕ್ಸಾಮಿಗೆ ಫಿಕ್ಸ್ ಕ್ವಶನ್ಸ್ ಬರ್ತಾನೆ ಇರ್ತವೆ ನಿಮಗೆ ನಾಟ್ ಓನ್ಲಿ ಪ್ರಿಲಿಮ್ಸ್ ಮೇನ್ಸಿಗೂ ಯೂಸ್ ಆಗಂಗೆ ನಾನು ಟಾಪಿಕ್ನ ಕ್ಲಿಯರ್ ಮಾಡ್ಕೊತ ಹೋಗ್ತೀನಿ ಅಬ್ಸರ್ವ್ ಮಾಡಿ ಹೋಗೋಣ ಮುಂದಕ್ಕೆ ಈಗ ಈಗ ನಾವು ಫಸ್ಟ್ ನೋಡ್ಕೊಳ್ಳೋಣ ಡಯಾಗ್ರಾಮ್ಸ್ ನಿಮ್ಮ ಹತ್ರ ನಾನು ಹೇಳಿದ್ದೀನಿ ಆಲ್ರೆಡಿ ಒಂದು ಎಮ್ ಟಿ ಪೇಪರ್ ತೊಗೊಳ್ಳಿ ಅಲ್ಲಿ ಡ ನಾನಿಲ್ಲಿ ಏನು ಡ್ರಾ ಮಾಡ್ತೀನಿ ಡಯಾಗ್ರಾಮ್ ಅದನ್ನು ಡ್ರಾ ಮಾಡ್ಕೊಂಬಿಡಿ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ ಈಸಿ ಆಗುತ್ತೆ ಓಕೆ ನಾವು ನಿನ್ನೆ ಉತ್ತರದ ಹಿಮಾಲಯ ಈಗ ನೆಕ್ಸ್ಟ್ ಉತ್ತರದ ಮೈದಾನ ಪ್ರದೇಶ ಮಾತಾಡ್ತಿದ್ದೀನಿ ನೋಡೋಣ ಎಸ್ ಓಕೆ ಇಲ್ಲಿ ಉತ್ತರದ ಮೈದಾನ ಪ್ರದೇಶ ಅಂತ ಮಾತಾಡ್ತಿದ್ದೀನಲ್ಲ ನಾವು ನಾಲ್ಕು ಭಾಗಗಳಾಗಿ ಮಾಡ್ಕೊಂಡಿದ್ವಿ ಆ ನಾಲ್ಕು ಭಾಗಗಳು ಇಲ್ಲಿ ಒಂದೊಂದು ಗುರುತಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡಿ ಈ ಒಂದು ಪೋರ್ಷನ್ ಈಗ ಫಸ್ಟ್ ಇದು ರಾಜಸ್ಥಾನ್ ಮೈದಾನ ಓಕೆ ಇದು ರಾಜಸ್ಥಾನ್ ಮೈದಾನ ಆಗುತ್ತೆ ಇದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ನಿಮಿಷ ರಾಜಸ್ಥಾನ್ ಮೈದಾನ ಎಸ್ ಇದು ರಾಜಸ್ಥಾನ್ ಮೈದಾನ ನೆಕ್ಸ್ಟ್ ಪಂಜಾಬ್ ಹರಿಯಾಣ ಮೈದಾನ ಇದು ಪಂಜಾಬ್ ಹರಿಯಾಣ ಮೈದಾನ ಭಾಗ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಇದು ಗಂಗಾ ಯಮುನಾ ಮೈದಾನ ಪ್ರದೇಶ ಗಂಗಾ ಯಮುನಾ ಮೈದಾನ ಪ್ರದೇಶ ಓಕೆ ಇದು ರಾಜಸ್ಥಾನ್ ಮೈದಾನ ಪಂಜಾಬ್ ಹರಿಯಾಣ ಮೈದಾನ ಗಂಗಾ ಯಮುನಾ ಮೈದಾನ ಪ್ರದೇಶ ಇದು ಬಿಟ್ಟು ಸ್ವಲ್ಪ ಈ ಒಂದು ಭಾಗದಲ್ಲಿ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಇದರಂಗ ನಾಲ್ಕು ಮೈದಾನ ಪ್ರದೇಶಗಳಿವೆ ಅದ್ರ ಒಂದೊಂದು ಹೆಸರುಗಳನ್ನು ಭರಿತಾ ಹೋಗ್ತೀನಿ ನೋಡಿ ಇದು ರಾಜಸ್ಥಾನ್ ಮೈದಾನ ಪ್ರದೇಶ ರಾಜಸ್ಥಾನ್ ಓಕೆ ರಾಜಸ್ಥಾನ್ ಮೈದಾನ ಪ್ರದೇಶ ಇದು ಬಂದ್ಬಿಟ್ಟು ಗಂಗಾ ಯಮುನಾ ಮೈದಾನ ಪ್ರದೇಶ ಗಂಗಾ ಯಮುನಾ ಮೈದಾನ ಪ್ರದೇಶ ಓಕೆ ಇದು ಬಂದ್ಬಿಟ್ಟು ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಇದು ಬಂದ್ಬಿಟ್ಟು ಬ್ರಹ್ಮಪುತ್ರ ಮೈದಾನ ಪ್ರದೇಶ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಅಂತೇಳಿ ಒಟ್ಟು ನಾಲ್ಕು ಭಾಗಗಳು ಮೈದಾನ ಪ್ರದೇಶವನ್ನು ಮಾಡ್ಕೊಂಡಿದ್ದೀವಿ ನೋಡಿ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಕಾಣಿಸ್ತಿಲ್ವಾ ಈ ಪೋಷನ್ ಕಾಣಿಸ್ತಿಲ್ವಾ ನಿಮಗೆ ಕಾಣಿಸ್ತಿದಲ್ಲ ಹ ಇಲ್ಲಿ ನೋಡಿ ಇಲ್ಲಿ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಅಂತ ನಾವೇನು ಮಾಡ್ಕೊಂಡಿದ್ದೀವಲ್ಲ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇದ್ರ ಮೇಲ್ಗಡೆ ಹಿಮಾಲಯ ಶ್ರೇಣಿಗಳಿದ್ವು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಅಂತ ಮಾತಾಡಿದ್ವಿ ಈಗ ಮೈದಾನ ಪ್ರದೇಶಕ್ಕೆ ಬಂದಿದ್ವಿ ನಾವು ಉತ್ತರ ಮುಗಿಸ್ಕೊಂಡು ಸ್ವಲ್ಪ ಉತ್ತರ ಭಾರತದಲ್ಲಿ ಈಗ ಪ್ಲೇನ್ ಏರಿಯಾಕ್ಕೆ ಬಂದಿದ್ವಿ ಮೌಂಟೇನ್ಸ್ ಆದಮೇಲೆ ಈಗ ಪ್ಲೇನ್ ಏರಿಯಾಕ್ಕೆ ಬಂದಿದ್ವಿ ಇದ್ರ ಕೆಳಗಡೆ ಬಂದರೆ ಇಲ್ಲಿ ದಕ್ಕನ್ ಪ್ರಸ್ಥ ಭೂಮಿ ಅಂತ ಬರುತ್ತೆ ಪರ್ಯಾಯ ಪ್ರಸ್ಥಭೂಮಿ ನೆಕ್ಸ್ಟ್ ಮಾತಾಡೋದು ಅದು ಮೂರನೇದು ಈಗ ಸೆಕೆಂಡ್ ಮಾತಾಡ್ತಾ ಇದ್ದೀನಿ ಉತ್ತರದ ಮೈದಾನ ಪ್ರದೇಶ ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯ ನಡುವಿನ ಭಾಗವೇ ಉತ್ತರದ ಮೈದಾನ ಪ್ರದೇಶ ಓಕೆ ನಾರ್ದನ್ ಹಿಮಾಲಯ ಆ್ಯಂಡ್ ಸೌದರ್ನ್ ದಕ್ಕನ್ ಪ್ಲ್ಯಾಚ್ಯೂ ಅಂತ ಕರಿತೀವಿ ಇನ್ ಬಿಟ್ವೀನ್ ದಿಸ್ ಟೂ ಏರಿಯಾ ಮಿಡಲ್ ಬರೋದೇ ನಾರ್ದನ್ ಪ್ಲೇನ್ ಅಂತ ಕರಿತೀವಿ ಈ ಒಂದು ನಾರ್ದನ್ ಪ್ಲೇನ್ ಈಗ ನಾನು ಮಾತಾಡ್ತಾ ಇದ್ದೀನಿ ಉತ್ತರದ ಹಿಮಾಲಯ ಶ್ರೇಣಿಗಳು ಮತ್ತು ದಕ್ಷಿಣದ ದಕ್ಕನ್ ಪ್ರಸ್ಥಭೂಮಿಯ ನಡುವೆ ವಿಸ್ತಾರಗೊಂಡ ಭಾರತದ ವಿಶಾಲವಾದ ಭಾಗವನ್ನು ನಾವು ಉತ್ತರದ ಮೈದಾನ ಪ್ರದೇಶ ಅಂತ ಕರಿತೀವಿ ಈ ಒಂದು ಉತ್ತರದ ಮೈದಾನ ಪ್ರದೇಶದಲ್ಲಿ ಹರಿಯುವ ಪ್ರಮುಖವಾದ ನದಿಗಳು ಅಂತ ಬಂದರೆ ಅಪಿಗೆ ಗೊತ್ತಿರಲಿ ಬಹಳ ಇಂಪಾರ್ಟೆಂಟ್ ರಿವರು ಇಲ್ಲಿ ಗಂಗಾ ನದಿ ಹರಿಯುತ್ತೆ ಓಕೆ ಇಲ್ಲಿ ಗಂಗಾ ನದಿ ಹರಿಯುತ್ತೆ ಬಹಳ ಇಂಪಾರ್ಟೆಂಟ್ ರಿವರು ನಂತರ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಅಂತ ಕರೆದಿವಲ್ಲ ಈ ಬ್ರಹ್ಮಪುತ್ರ ನದಿ ಹೀಗೆ ಹರಿಯುತ್ತಾ ಭಾರತವನ್ನು ಪ್ರವೇಶಿಸಿದಾಗ ಈ ಮೈದಾನದಲ್ಲಿ ಹರಿಯುತ್ತೆ ಹರಿದು ಗಂಗಾ ನದಿಯನ್ನು ಟಚ್ ಕೊಡುತ್ತೆ ಹಿಂಗೆ ಗಂಗಾ ನದಿ ಈ ಕಡೆ ಗಂಗಾ ನದಿ ಹರಿದು ಹೋಗುತ್ತೆ ಆ ಕಡೆಯಿಂದ ಬ್ರಹ್ಮಪುತ್ರ ನದಿ ಬರುತ್ತೆ ಹೀಗೆ ಇಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನೋಡಿ ಇದು ಗಂಗಾ ಗಂಗಾ ಇದು ಬ್ರಹ್ಮಪುತ್ರ ಬ್ರಹ್ಮಪುತ್ರ ಎನ್ನುವಂಥ ನದಿ ಹೀಗೆ ನೋಡಿ ಹಿಮಾಲಯದಲ್ಲಿ ಹುಟ್ಟಿ ಬರ್ತವೆ ನದಿಗಳು ಬ್ರಹ್ಮಪುತ್ರ ಹರಿದು ಬರ್ತಾ ಇದೆ ಗಂಗಾ ಹರಿದು ಬರ್ತಾ ಇದೆ ಎರಡೂ ಬಾಂಗ್ಲಾದೇಶದಲ್ಲಿ ಸಂಧಿಸಿದಾಗ ಈ ಒಂದು ನದಿ ಈ ಕಡೆ ಹೋಗಿ ಸೇರುತ್ತಲ್ಲ ಈ ಗಂಗಾ ಹರಿದು ಬರಬೇಕಾದ್ರೆ ಇದೇ ಕಟ್ಟಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಕಟ್ಟಾಗಿ ಈ ಕಡೆ ಕೆಳಗಡೆ ಬರುತ್ತೆ ಈ ಕೆಳಗಡೆ ಬರುವ ನದಿನೇ ಹೂಗ್ಲಿ ನದಿ ಕಲ್ಕತ್ತಾ ನಗರದಲ್ಲಿ ಹರಿಯುವ ನದಿ ಅಂತ ಕರಿತೀವಲ್ಲ ಹೂಗ್ಲಿ ನದಿ ಈಗ ಅದು ಎರಡು ಕವಲಗಳಾಗಿ ಹೊಡೆದ ಈ ಕಡೆ ಹೋಗುತ್ತೆ ಹೂಗ್ಲಿ ನದಿ ಅಂತ ಕರೆಸಿಕೊಳ್ಳುತ್ತೆ ಗಂಗಾ ಇದು ಬ್ರಹ್ಮಪುತ್ರ ಈ ಬ್ರಹ್ಮಪುತ್ರ ನದಿಯ ವಿಶೇಷ ಏನಂದರೆ ಇಲ್ಲೊಂದು ದ್ವೀಪ ಸೃಷ್ಟಿಯಾಗಿದೆ ಮಜುಲಿ ದ್ವೀಪ ಅಂತೇಳಿ ಬ್ರಹ್ಮಪುತ್ರ ನದಿಗೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಈಗ ಗಂಗಾ ಗಂಗಾ ಯಮುನಾ ಅಂತ ಅಂತಗೊಂಡಿವಲ್ಲ ಯಮುನಾ ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ ಉತ್ತರಾಖಂಡ್ ಯಮುನಾ ನದಿಯ ಉಗಮ ಸ್ಥಾನನು ಯಮುನೋತ್ರಿನು ಉತ್ತರಾಖಂಡ್ ಇದು ಬಂದು ಗಂಗಾ ನದಿಯನ್ನೇ ಸೇರುತ್ತೆ ಉತ್ತರ ಪ್ರದೇಶದಲ್ಲಿ ಹಾಗಾಗಿ ಗಂಗಾ ಯಮುನಾ ಮೈದಾನ ಪ್ರದೇಶ ಇದು ಗಂಗಾ ಯಮುನಾ ಮೈದಾನ ಪ್ರದೇಶ ಆಯ್ತು ಇದು ಬ್ರಹ್ಮಪುತ್ರ ನದಿ ಹರಿಯೋದ್ರಿಂದ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಆಯಿತು ಇಲ್ಲಿ ರಾಜಸ್ಥಾನ್ ಮೈದಾನ ಪ್ರದೇಶದಲ್ಲಿ ನಿಮಗೆ ಗೊತ್ತಿರ್ಲಪಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಅರಾವಳಿ ಶ್ರೇಣಿಗಳು ಅಂತ ಬರ್ತವೆ ಇಲ್ಲಿ ಅರಾವಳಿ ಶ್ರೇಣಿಗಳು ಅಂತ ಬರ್ತವೆ ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗದಲ್ಲಿ ಬರೋದೇ ಈ ರಾಜಸ್ಥಾನ್ ಮೈದಾನ ಪ್ರದೇಶ ಇದರಲ್ಲಿ ಹರಿಯುವ ಒಂದು ಪ್ರಮುಖವಾದ ನದಿ ಯಾವುದು ಅಂತಂದ್ರೆ ಆ ನದಿ ಹೆಸರು ಆಗಿರುತ್ತೆ ಇದರಲ್ಲಿ ಪ್ರಮುಖವಾಗಿ ಹರಿಯುವ ನದಿ ಲೂನಿ ಇಲ್ಲಿ ಬರಿತೀನಿ ನೋಡಿ ಇದರಲ್ಲಿ ಪ್ರಮುಖವಾಗಿ ಹರಿಯುವ ನದಿ ಲೂನಿ ಎನ್ನುವ ನದಿ ಹರಿಯುತ್ತೆ ಸಾರಿ ಇಲ್ಲಿ ಲೂನಿ ಎನ್ನುವ ನದಿ ಹರಿಯುತ್ತೆ ಓಕೆ ಇಲ್ಲಿ ಲೂನಿ ಎನ್ನುವ ನದಿ ಹರಿಯುತ್ತೆ ಈ ಒಂದು ಭಾಗದಲ್ಲಿ ಇಲ್ಲಿ ಲೂನಿ ನದಿ ಹರಿಯುತ್ತೆ ಇಲ್ಲಿ ಲೂನಿ ಇಲ್ಲಿ ಪಂಜಾಬ್ ಹರಿಯಾಣ ಭಾಗದಲ್ಲಿ ನಿಮಗೆ ಗೊತ್ತಿರಲಿ ಇಲ್ಲಿ ಸಟ್ಲೇಜ್ ಎನ್ನುವಂಥ ನದಿ ಪಾಸ್ ಆಗುತ್ತೆ ಹೌದಾ ಸಿಂಧು ನದಿಯ ಉಪನದಿ ಸಟ್ಲೇಜ್ ನದಿ ಪಾಸ್ ಆಗುತ್ತೆ ಈ ಸಟ್ಲೇಜ್ ನದಿಯ ಮೇಲ್ಗಡೆ ಇಲ್ಲಿ ರಾವಿ ಬಿಯಾಸ್ ಎನ್ನುವಂಥ ಎರಡು ಪ್ರಮುಖ ನದಿಗಳು ಬರ್ತವೆ ಬಿಯಾಸ್ ಇದ್ರ ಮೇಲ್ಗಡೆ ರಾವಿ ಎನ್ನುವಂಥ ಒಂದು ನದಿನೂ ಬರ್ತೈತಿ ಈ ರೀತಿ ಇಲ್ಲಿ ಇಷ್ಟು ನದಿಗಳು ಬಹಳ ಇಂಪಾರ್ಟೆಂಟ್ ಉತ್ತರ ಮೈದಾನ ಪ್ರದೇಶ ಇದರ ಹಲವಾರು ಉಪನದಿಗಳು ಬರ್ತವೆ ನಾನು ಇಲ್ಲಿ ಮಾತಾಡಲ್ಲ ನದಿಗಳಲ್ಲಿ ಮಾತಾಡ್ತೀನಿ ಬಟ್ ಇಲ್ಲಿ ಮೇನ್ ರಿವರ್ಸ್ ಮಾತ್ರ ನಾನು ಕ್ಯಾಚ್ ಮಾಡ್ಕೊಂಡಿದ್ದೀನಿ ಮೈದಾನ ಪ್ರದೇಶದಲ್ಲಿ ಗಂಗಾ ಯಮುನಾ ಲೋನಿ ಗಂಗಾ ಇದು ಯಮುನಾ ಯಮುನಾ ರಾಜಸ್ಥಾನದಲ್ಲಿ ಲೋನಿ ಇದು ಸಟ್ಲೇಜ್ ಏನ್ಪುಟ್ಟಿ ಇದು ಡಾರ್ಕ್ ಹೆಂಗಿದೆ ಪೇಂಟ್ ಓಕೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೇ ಇಲ್ಲಿ ರಾವಿ ರಾವಿ ಎನ್ನುವಂಥ ನದಿ ಹರಿಯುತ್ತೆ ರಾವಿ ಮತ್ತು ಬಿಯಾಸ್ ಹೌದಾ ಇಂಪಾರ್ಟೆಂಟ್ ರಿವರ್ಸ್ ಇದು ಲೂನಿಯ ಇದು ಇದು ಏನಾಗುತ್ತಪ್ಪ ಅಂತಂದ್ರೆ ಈ ರಿವರ್ ಕಟ್ಟಾದ ಇದು ಹೂಗ್ಲಿ ಆಗುತ್ತೆ ಹೂಗ್ಲಿ ಇವು ಎರಡು ನದಿಗಳು ನೋಡಿ ಇಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ಎರಡು ಬಾಂಗ್ಲಾದೇಶದಲ್ಲಿ ಸಂಧಿಸ್ತಿದಾವೆ ಸಂಧಿಸಿದ ಮೇಲೆ ಇದನ್ನ ಮೇಘನಾ ಅಂತ ಕರೀತಾರೆ ಈ ನದಿಯನ್ನು ಮೇಘನಾ ಅಂತ ಕರಿತಾರೆ ಹೋಗಿ ಅದು ಲಾಸ್ಟ್ ಗೆ ಎಲ್ಲಿ ಸೇರುತ್ತೆ ಇಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ ಮೇಘನ ಎಂದು ಕರೆಸಿಕೊಳ್ಳುವ ನದಿ ಎಸ್ ಈಗ ನಾವು ಫಸ್ಟು ಇದು ಎಷ್ಟು ವಿಸ್ತಾರಗೊಂಡಿದೆ ಉತ್ತರದ ಮೈದಾನ ಪ್ರದೇಶ ಅಂದರೆ ಅಪ್ಪ ಗೊತ್ತಿರಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದ ಇದೆ ಪೂರ್ವದಿಂದ ಪಶ್ಚಿಮಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎರಡು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದ ಇದೆ ಉತ್ತರದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಫ್ ದ ಪಾಯಿಂಟ್ ಇಲ್ಲಿಗೆ ಇದು ಒಟ್ಟು ಎಷ್ಟಿದೆ ಅಂತಂದರೆ ಎರಡು ಸಾವಿರದ ಸಾರಿ ಎರಡುನೂರ ಐವತ್ತು ಕಿಲೋಮೀಟರ್ದಿಂದ ಐದುನೂರು ಕಿಲೋಮೀಟರ್ ಒಂದು ಉದ್ದವನ್ನು ಹೊಂದಿದೆ ಇದು ಅಗಲವನ್ನು ಹೊಂದಿದೆ ನೆಕ್ಸ್ಟು ಎಷ್ಟು ಚದುರ ಕಿಲೋಮೀಟರ್ ಇದೆ ಅಂತಂದರೆ ಆರು ಸಾವಿರ ಸಾರಿ ಆರು ಲಕ್ಷದ ಐವತ್ತೆರಡು ಸಾವಿರ ಚದುರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರತಕ್ಕಂಥ ಮೈದಾನ ಪ್ರದೇಶವಾಗಿದೆ ಈ ಉತ್ತರದ ಮೈದಾನ ಪ್ರದೇಶ ಉತ್ತರದ ಮೈದಾನ ಪ್ರದೇಶ ಏನಂತಂದ್ರೆ ಇದಕ್ಕೆ ಭಾರತದ ಹೃದಯ ಭಾಗ ಅಂತ ಕರೀತಾರೆ ಬಹಳ ಇಂಪಾರ್ಟೆಂಟ್ ಇದನ್ನು ಭಾರತದ ಹೃದಯ ಭಾಗ ಹೃದಯ ಭಾಗ ನೋಡಿ ಬಹಳ ಇಂಪಾರ್ಟೆಂಟ್ ಯಾಕೆ ಕರಿತಾರ ಅಂತ ಪ್ರಶ್ನೆ ಬಂದರೆ ಯಾಕೆ ಕರಿತಾರ ಅಂತ ಭಾರತದ ಹೃದಯ ಭಾಗ ಅಂತ ಪ್ರಶ್ನೆ ಬಂದರೆ ಹಿಮಾಲಯ ತಪ್ಪಲಿನಲ್ಲಿ ಉಗಮವಾಗುವ ನದಿಗಳು ಹರಿದು ಬಂದು ಮೈದಾನ ಪ್ರದೇಶವನ್ನು ಸೇರ್ತವೆ ಹಾಗಾಗಿ ಇವು ಸರ್ವಕಾಲಿಕ ನದಿಗಳು ಏನು ಸರ್ವಕಾಲಿಕ ನದಿಗಳಂದ್ರೆ ವರ್ಷವಿಡೀ ಹರಿಯುವ ನದಿಗಳು ಅದು ಹೇಗೆ ಹರಿತಾವ ಸರ್ ವರ್ಷವಿಡೀ ನದಿಗಳು ಮಳೆ ಇಲ್ಲ ಅಂತಂತ ನಿಮಗೆ ಪ್ರಶ್ನೆ ಬಂದರೆ ದಕ್ಷಿಣ ಭಾರತದಲ್ಲಿ ಅಂದರೆ ನಾವಿರುವ ಪ್ರದೇಶ ತಗೊಳ್ಳೋಣ ಎಕ್ಸಾಂಪಲ್ ಕಾವೇರಿ ಆಗಲಿ ಕೃಷ್ಣಾ ಆಗಲಿ ಇವು ಮಳೆಗಾಲದಲ್ಲಿ ಈಗ ಸ್ಟಾರ್ಟ್ ಆಗುತ್ತೆ ಮಾನ್ಸೂನ್ ನಮಗೆ ಈ ಅವಧಿಯಲ್ಲಿ ತುಂಬಿ ಹರಿಯುವ ನದಿಗಳಿವು ಬೇಸಿಗೆಯಲ್ಲಿ ನದಿಗಳಲ್ಲಿ ನೀರು ಇರೋಂಗಿಲ್ಲ ಆದರೆ ನಾವು ಆಣೆಕಟ್ಟಿನಲ್ಲಿ ಸಂಗ್ರಹ ಮಾಡಿದ ನೀರನ್ನು ಬಳಸ್ಕೊಳ್ತೀವಿ ಹಾಗಾಗಿ ರಾಜ್ಯ ರಾಜ್ಯದ ನಡುವೆ ವಿವಾದಗಳು ಜಾಸ್ತಿ ನಮ್ಮ ಹತ್ರ ಎಕ್ಸಾಂಪಲ್ ಕಾವೇರಿ ನದಿ ಬಂದರೆ ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ನಡುವೆ ವಿವಾದ ಇದೆ ಈ ಮಾಂಡೋವಿ ಮಹದಾಯಿ ನದಿ ಬಂದರೆ ಕರ್ನಾಟಕ ಮತ್ತು ಗೋವಾದ ನಡುವೆ ವಿವಾದ ಇದೆ ಕೃಷ್ಣಾ ನದಿ ಅಂತ ಬಂದರೆ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ್ ಮಹಾರಾಷ್ಟ್ರ ತೆಲಂಗಾಣದ ನಡುವೆ ವಿವಾದ ಇದೆ ಹಿಂಗ ಪೇರಿಯಾರ್ ನದಿ ಬಂದರೆ ಕೇರಳ ತ ತಮಿಳುನಾಡು ನಡುವೆ ವಿವಾದ ಇದೆ ಅಂದರೆ ದಕ್ಷಿಣ ಭಾರತದಲ್ಲಿ ನದಿಗಳ ವಿವಾದ ಇದೆ ಬೇಕಾದ್ರೆ ಉತ್ತರ ಭಾರತದಲ್ಲಿ ನದಿಗಳ ವಿವಾದ ಇಲ್ಲ ಯಾಕಂದ್ರೆ ಋತುಕಾಲಿಕ ನದಿ ಅಲ್ಲವು ವರ್ಷವಿಡಿ ಹರಿತವೆ ವರ್ಷವಿಡೀ ನದಿ ಹರಿತಾವಂದ್ರೆ ನಾನು ಯಾಕೆ ಕೆಡಿಸ್ಕೊಳ್ಳಿ ಹೌದಾ ಈಗ ನಮ್ಮ ಕಡೆ ಹೆಂಗಾಗ್ಬಿಡ್ತು ಅಂತಂದ್ರೆ ಕರ್ನಾಟಕದಲ್ಲಿ ಬೇಸಿಗೆ ಅವಧಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಾಗ ನಾವು ಡ್ಯಾಮ್ ಅಲ್ಲಿ ಕೆ ಆರ್ ಎಸ್ ಅಲ್ಲಿ ನೀರ್ನ ಸ್ಟಾಕ್ ಮಾಡ್ಕೊತೀವಿ ಮಾಡ್ಕೊಂಡಾಗ ತಮಿಳ್ನಾಡಿನವ್ರು ಏನಂತಾರೆ ಬಿಡಿ ನೀರು ಅಂತಾರೆ ನಾವು ಬಿಡಲ್ಲ ಅಂತೀವಿ ಹಿಂಗ ವಾದ ವಿವಾದ ಬಟ್ ಉತ್ತರ ಭಾರತದಲ್ಲಿ ಅವಶ್ಯಕತೆನೆ ಇಲ್ಲ ಯಾಕ ಅಲ್ಲಿ ಡ್ಯಾಮ್ ಕಟ್ಟು ಬಿಡು ಸರ್ವಕಾಲಿಕ ವರ್ಷ ಬಿಡಿ ಹರಿಯುವ ನದಿಗಳು ರಾಜ್ಯ ರಾಜ್ಯದ ನಡುವೆ ವಿವಾದಗಳೇ ಹುಟ್ಟಿ ಕೊಳ್ಳುವುದಿಲ್ಲ ಉತ್ತರ ಭಾರತದಲ್ಲಿ ನದಿಗಳ ವಿವಾದಗಳು ಯಾಕೆ ಕಂಡು ಬರಲ್ಲ ಅಂದ್ರೆ ಋತುಕಾಲಿಕ ನದಿಯಲ್ಲ ಸರ್ವಕಾಲಿಕ ಸರ್ ಸರ್ವಕಾಲಿಕ ಹೆಂಗ್ ಹೇಳ್ತೀರಾ ಅಂತಂದ್ರೆ ಮಳೆಗಾಲದ ಅವಧಿಯಲ್ಲಿ ನದಿಗಳು ತುಂಬಿ ಹರಿತಾವೆ ಓಕೆ ಮಾನ್ಸೂನ್ ಅವಧಿಯಲ್ಲಿ ಹರಿತಾವ ಬಟ್ ಬೇಸಿಗೆಯಲ್ಲಿ ಹಿಮಾಲಯ ಕರಗುತ್ತೆ ಹಿಮಾಲಯ ಕರಗಿ ಕೆಳಗಡೆ ಬಂದು ನದಿ ಹಾಗೆ ಹರಿಯುತ್ತೆ ಹಾಗಾಗಿ ಎರಡೂ ಅವಧಿಯಲ್ಲಿ ನದಿಗಳು ಹರಿಯೋದ್ರಿಂದ ಸರ್ವಕಾಲಿಕ ನದಿಗಳೆಂದು ಕರೆಸಿಕೊಳ್ಳುತ್ತೆ ಉತ್ತರದ ಒಂದು ಮೈದಾನ ಪ್ರದೇಶ ಇಲ್ಲಿ ಸರ್ವಕಾಲಿಕ ನದಿ ಇದೆ ಒಂದು ಮೈದಾನವಾದ ಪ್ರದೇಶ ಇದೆ ನದಿ ಚೆನ್ನಾಗಿ ಹರಿತಾ ಇದೆ ಅಂತಂದರೆ ಇಲ್ಲಿ ಕೃಷಿ ತುಂಬ ಯೋಗ್ಯನೇ ಇರುತ್ತೆ ಹೌದಾ ಮತ್ತು ಮೈದಾನ ಪ್ರದೇಶ ಇದೆ ಅಂತಂದರೆ ಅಲ್ಲಿ ಕೃಷಿಗೆ ಯಾವುದೇ ಅಡೆತಡೆಗಳು ಇರಂಗಿಲ್ಲ ಸರಿಯಾಗಿ ನಾವು ಉಳುಮೆಯನ್ನು ಸಹ ಮಾಡ್ಕೋಬೋದು ಕೃಷಿಗೂ ಯೋಗ್ಯ ಇದೆ ನದಿಗಳನ್ನೂ ಹರಿತಾವಂಥದ್ದು ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಇಲ್ಲ ಕಚ್ಚಾ ಪದಾರ್ಥಗಳು ಸಿಗ್ತಾ ಇದೆ ಆ ಕಚ್ಚಾ ಪದಾರ್ಥವನ್ನು ಸಿದ್ಧ ಪದಾರ್ಥಗಳನ್ನಾಗಿ ನಾವು ಬಳಸಿಕೊಳ್ತೀವಿ ಅಂದರೆ ಒಬ್ಬ ಮಾನವನಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲದೆ ಇರುವ ಪ್ರದೇಶವಾದ ಇಲ್ಲಿ ಭಾರತದ ಶೇಕಡ ನಲವತ್ತರಷ್ಟು ಜನ ವಾಸ ಮಾಡ್ತಾರೆ ಇಷ್ಟೇ ಪ್ರದೇಶದಲ್ಲಿ ಭಾರತದ ಶೇಕಡ ನಲವತ್ತರಷ್ಟು ಜನ ಇಲ್ಲಿ ವಾಸ ಮಾಡ್ತಾರೆ ಅಂದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಇಲ್ಲ ಫಲವತ್ತಾದ ಮೆಕ್ಕಲು ಭರಿತ ಮಣ್ಣು ಕಂಡುಬರುತ್ತೆ ಇಲ್ಲಿ ಫಲವತ್ತಾದ ಮೆಕ್ಕಲು ಭರಿತ ಮಣ್ಣು ಕಂಡುಬರುತ್ತೆ ಈ ಮೆಕ್ಕಲು ಭರಿತ ಮಣ್ಣು ಹಿಮಾಲಯದಿಂದ ಬರುವ ಮಣ್ಣಾಗಿರುತ್ತೆ ಅದನ್ನು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ ಮಣ್ಣು ಚೆನ್ನಾಗಿದೆ ನದಿ ಸರ್ವಕಾಲಿಕ ನದಿ ಇದೆ ಕೃಷಿ ಯೋಗ್ಯ ಇದೆ ಅಲ್ಲಿ ಸಮತಟ್ಟಾದ ಪ್ರದೇಶದಿಂದ ಸಾರಿಗೆ ಯಾವುದೇ ತೊಂದರೆ ಇರೋಂಗಿಲ್ಲ ಮತ್ತು ಈ ಪ್ರದೇಶದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕಾಗಲಿ ಅಥವಾ ಯಾವುದೇ ಕನ್ಸ್ಟ್ರಕ್ಟೆಡ್ ಆಗಲಿ ಯಾವುದೇ ತೊಂದರೆಗಳಿಲ್ಲ ಮನುಷ್ಯನಿಗೆ ಏನು ಬೇಕು ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಇದ್ದಾಗ ದೇಶದ ಶೇಕಡ ನಲವತ್ತರಷ್ಟು ಜನವಾಸ ಮಾಡುವ ಪ್ರದೇಶವಾದ ಕಾರಣ ನಾವು ಭಾರತದ ಹೃದಯ ಭಾಗ ಅಂತ ಕರಿತೀವಿ ಭಾರತದ ಹೃದಯ ಭಾಗ ಅಂತ ಕರೆಸಿಕೊಳ್ಳುವ ಪ್ರದೇಶ ನಿಮಗೆ ಗೊತ್ತು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಹಾಗಾದರೆ ಮೈದಾನದಲ್ಲೇ ಬರ್ತಾನೆ ಮೈದಾನದಲ್ಲೇ ಇರುತ್ತಾನೆ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಬಿಹಾರ್ 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 ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಬಿಹಾರ್ ಎರಡು ಇಲ್ಲಿದೆ ನೋಡಿ ಉತ್ತರ ಪ್ರದೇಶ ಇಲ್ಲಿದೆ ಬಿಹಾರ್ ಇಲ್ಲೇ ಇದೆ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಕಂಡುಬರುವ ಪ್ರದೇಶ ಇದು ಕಾರಣ ಮೂಲಭೂತ ಸೌಕರ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಹಾಗಾಗಿ ಉತ್ತರದ ಮೈದಾನ ಪ್ರದೇಶ ತುಂಬಾ ಫಲವತ್ ಭರಿತ ಪ್ರದೇಶವೆಂದು ಕರೆಸಿಕೊಳ್ಳುತ್ತೆ ಅದರಾಗ ಫಸ್ಟ್ ಒಂದು ನಾವೀಗ ಮಾತಾಡೋಣ ಯಾವುದು ಅಂತಂದ್ರೆ ರಾಜಸ್ಥಾನ್ ಮೈದಾನ ಪ್ರದೇಶ ಓಕೆ ಇಲ್ಲಿ ರಾಜಸ್ಥಾನ್ ಮೈದಾನ ಪ್ರದೇಶ ಮಾತಾಡ್ತೀನಿ ನೋಡಿ ಇಲ್ಲಿದೆ ನೋಡಿ ಇದು ರಾಜಸ್ಥಾನ್ ಮೈದಾನ ಪ್ರದೇಶ ಒಂದು ನಿಮಿಷ ನೀವು ಇದನ್ನ ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಪ್ಪಿ ಸ್ಕ್ರೀನ್ಶಾಟ್ ತೊಗೊಂಬಿಡಿ ನೆಕ್ಸ್ಟ್ ಮಾತಾಡ್ತೀನಿ ಈಗ ಫಸ್ಟ್ ಮಾತಾಡ್ತೀನಿ ರಾಜಸ್ಥಾನ್ ಮೈದಾನ ಪ್ರದೇಶದ ಬಗ್ಗೆ ಮಾತಾಡ್ತೀನಿ ನೋಡಿ ಇಲ್ಲಿ ರಾಜಸ್ಥಾನ್ ಮೈದಾನ ಪ್ರದೇಶ ಅಂತೇನಿದೆ ಅಲ್ಲ ಈ ರಾಜಸ್ಥಾನ್ ಮೈದಾನ ಪ್ರದೇಶ ಇದು ಇಲ್ಲಿ ಮೆಕ್ಕಲು ಮಣ್ಣು ಬರಲ್ಲ ಅಲ್ಲಿ ಇಲ್ಲಿ ಮರಳು ಮಿಶ್ರಿತ ಮಣ್ಣು ಬರುತ್ತೆ ಮರಳು ಮಿಶ್ರಿತ ಮಣ್ಣು ಬರುತ್ತೆ ರಾಜಸ್ಥಾನ್ ಮೈದಾನ ಪ್ರದೇಶ ರಾಜಸ್ಥಾನ್ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ಮರಭೂಮಿ ಇದೆ ರಾಜಸ್ಥಾನ್ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ಮರಭೂಮಿಯನ್ನು ಒಳಗೊಂಡಿದೆ ಹೀಗೆ ಮರುಭೂಮಿಯನ್ನು ಒಳಗೊಂಡ ಈ ರಾಜಸ್ಥಾನ್ ಮೈದಾನ ಪ್ರದೇಶ ಈ ಮರಭೂಮಿಯನ್ನು ನಾವು ಭಾರತದಲ್ಲಿ ತಾರ್ ಮರಭೂಮಿ ಅಂತ ಕರಿತೀವಿ ಏನು ಕರಿತೀವಿ ಇಂಡಿಯಾದಲ್ಲಿ ತಾರ್ ಮರುಭೂಮಿ ಅಂತ ಕರಿತೀವಿ ಪಾಕಿಸ್ತಾನದಲ್ಲಿ ಈ ಮರಭೂಮಿಯನ್ನು ಚೌಲಿಸ್ತಾನ್ ಅಂತ ಕರೀತಾರೆ ಒಂದು ನಿಮಿಷ ಪಾಕಿಸ್ತಾನದಲ್ಲಿ ಈ ಮರುಭೂಮಿಯನ್ನ ಚೌಲಿಸ್ತಾನ್ ಅಂತ ಕರೀತಾರೆ ಪಾಕಿಸ್ತಾನದಲ್ಲಿ ಈ ಮರುಭೂಮಿಯನ್ನ ಚೌಲಿಸ್ತಾನ್ ಅಂತ ಕರೀತಾರೆ ಭಾರತದಲ್ಲಿ ಈ ಮರುಭೂಮಿಯನ್ನ ತಾರ್ ಮರುಭೂಮಿ ಅಂತ ಕರಿತೀವಿ ಈ ಕಡೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿಯೂ ಸಹ ವಿಸ್ತಾರಗೊಂಡಿರುತ್ತೆ ಈ ಸಿಂಧ್ ಪ್ರಾಂತ್ಯದಲ್ಲಿ ವಿಸ್ತಾರಗೊಂಡ ಈ ಮರುಭೂಮಿಯನ್ನ ಇಲ್ಲಿ ಪಾಕಿಸ್ತಾನದಲ್ಲಿ ಚೌಲಿಸ್ತಾನ್ ಅಂತ ಕರೀತಾರೆ ಈ ಒಟ್ಟಾರೆ ತಾರ್ ಮರುಭೂಮಿಯ ನಡುವಿನ ಪ್ರದೇಶ ಒಟ್ಟಾರೆ ತಾರ್ ಮರುಭೂಮಿಯ ಈ ನಡುವಿನ ಪ್ರದೇಶವನ್ನ ಮರುಸ್ಥಲಿ ಅಂತ ಕರೀತಾರೆ ರೈಟ್ ಆನ್ ಮರುಸ್ಥಲಿ ಮರುಸ್ಥಲಿ ಅಂತ ಕರೀತಾರೆ ಮರುಸ್ಥಲಿ ಅಂತ ಕರೀತಾರೆ ಹೀಗೆ ರಾಜಸ್ಥಾನದಲ್ಲಿ ಅತಿ ಹೆಚ್ಚು ವಿಸ್ತಾರಗೊಂಡ ಈ ಒಂದು ತಾರ್ ಮರಭೂಮಿ ಏನಿದೆ ಅಲ್ಲ ಇದು ಕೇವಲ ಇದು ಕೇವಲ ರಾಜಸ್ಥಾನದಲ್ಲಿ ಮಾತ್ರ ಇಲ್ಲ ಅರೆ ಮರಭೂಮಿಯಾಗಿ ಪಂಜಾಬ್ ಭಾಗದಲ್ಲಿಯೂ ಕಂಡುಬರುತ್ತೆ ಈ ಕಡೆ ಸ್ವಲ್ಪ ಕೆಳಗಡೆ ಬಂದರೆ ಈ ಗುಜರಾತ್ ಭಾಗದಲ್ಲಿಯೂ ಸಹ ವಿಸ್ತಾರಗೊಂಡಂಥ ಒಂದು ಮರುಭೂಮಿ ಹರಿಯಾಣ ಪಂಜಾಬ್ ರಾಜಸ್ಥಾನ್ ಗುಜರಾತ್ನಲ್ಲಿ ವಿಸ್ತಾರಗೊಂಡಿದೆ ಅತಿ ಹೆಚ್ಚು ಎಲ್ಲಿದೆ ಈ ಮರುಭೂಮಿ ಅಂತಂದರೆ ಈ ಒಟ್ಟಾರೆ ಈ ಒಟ್ಟು ಮರುಭೂಮಿ ಅತಿ ಹೆಚ್ಚು ಎಲ್ಲಿ ಕಂಡು ಬರುತ್ತೆಂದರೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಅಪೇ ಈ ರಾಜಸ್ಥಾನದಲ್ಲಿ ಕಂಡುಬರುವ ಈ ಮರುಭೂಮಿಯ ಒಂದು ವಿಶೇಷ ಏನಂದ್ರೆ ಈ ಮರುಭೂಮಿಯಲ್ಲಿ ವಿಶೇಷವಾದ ಸರೋವರಗಳು ಕಂಡುಬರುತ್ತವೆ ಸರೋವರಗಳಿಗೆ ಕರೀತಾರೆ ಅಂತಂದ್ರೆ ಎಕ್ಸಾಮ್ನೇ ಪ್ರಶ್ನೆ ಕೇಳಿದಾನೆ ಪಿ ಎಸ್ ಐ ಅಲ್ಲಿ ಮರುಭೂಮಿಯಲ್ಲಿ ಕಂಡು ಬರುವ ಸರೋವರಗಳಿಗೆ ಏನು ಕರೀತಾರೆ ಅಂದ್ರೆ ವಯಾಸಿಸ್ಗಳು ಅಂತ ಕರೀತಾರೆ ಓಯಾಸಿಸ್ ಓಕೆ ಒಯಾಸಿಸ್ ಅಂತ ಕರೀತಾರೆ ಒಯಾಸಿಸ್ ಮರುಭೂಮಿಯಲ್ಲಿ ಕಂಡು ಬರುವ ಸರೋವರಗಳಿಗೆ ಒಯಾಸಿಸ್ ಅಥವಾ ಬ್ರಾಕೆಟ್ನೇ ಬರ್ಕೊರಿ ಪ್ಲಾಜಾ ಅಂತಲೂ ಕರೀತಾರೆ ಪ್ಲಾಜಾ ಅಂತಲೂ ಕರೀತಾರೆ ಹೀಗೆ ಒಯಾಸಿಸ್ ಇದರಲ್ಲಿ ಮರುಭೂಮಿಗಳಲ್ಲಿ ಕಂಡು ಬರ್ತವೆ ನಿಮಗೆ ಗೊತ್ತಿರಲಿ ಭಾರತದ ಅತಿ ಹೆಚ್ಚು ಲವಣಾಂಶ ಭರಿತ ಒಂದು ಸರೋವರ ಇದೇ ರಾಜಸ್ಥಾನದಲ್ಲಿದೆ ಸಾಂಬಾರ್ ಸರೋವರ ಅದನ್ನು ಸಹ ಕಂಡುಬರೋದು ಇದೇ ಮರುಭೂಮಿಯಲ್ಲಿ ಇನ್ನೊಂದು ಮರುಭೂಮಿ ಇದೆ ಆ ಬ್ರಹ್ಮ ಸರೋವರ ಅಂತಿದೆ ಈ ಬ್ರಹ್ಮ ಸರೋವರ ಎದಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಇಲ್ಲಿ ಪುಷ್ಕರ ಕಣಿವೆ ಅಂದ್ರೆ ಇಲ್ಲಿ ಪು ಈ ಒಂದು ಇದು ನಡೆಯುತ್ತೆ ಏನಂತಂದ್ರೆ ಒಂಟೆಗಳ ಜಾತ್ರೆ ನಡೆಯುತ್ತೆ ಅದ ಪುಷ್ಕರ ಮೇಳ ಅಂತ ಕರೀತಾರೆ ಅದು ಬ್ರಹ್ಮ ಸರೋವರ ಬ್ರಹ್ಮ ಸರೋವರ ಇದು ಇಲ್ಲಿ ಇನ್ನೊಂದು ಸಾಂಬಾರ್ ಸರೋವರ ಭಾರತದ ಅತಿ ಹೆಚ್ಚು ಲವಣಾಂಶ ಭರಿತ ಸರೋವರ ಇಲ್ಲಿ ನೋಡಿ ಇಲ್ಲಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಮರಭೂಮಿಯಲ್ಲಿ ಕಂಡು ಬರುವ ಮರಳು ಮಿಶ್ರಿತ ಮಣ್ಣಿದೆ ಅಲ್ಲ ಮರಳು ಮಿಶ್ರಿತ ಮಣ್ಣು ಸರ್ ಮರಳು ಮಣ್ಣು ಏನು ವ್ಯತ್ಯಾಸ ನಿಮಗೆ ಅರ್ಥನೇ ಆಗ್ತಿಲ್ಲ ಅಂತ ನಿಮಗೆ ಪ್ರಶ್ನೆ ಬಂದರೆ ಮರಳು ಫಲವತ್ತತೆ ಇರೋಂಗಿಲ್ಲ ಮಣ್ಣು ಫಲವತ್ತತೆ ಇರುತ್ತೆ ಹೆಂಗ್ ಸರ್ ಮರಳು ಅಂತಂದರೆ ಏನು ಗೊತ್ತೇನು ಮರಳಿನಲ್ಲಿ ಜೈವಿಕಾಂಶ ಕೊಳೆತ ಜೈವಿಕಾಂಶ ಪದಾರ್ಥ ಸೇರಿದಾಗ ಅದು ಮಣ್ಣು ಹ್ಯೂಮಸ್ ಪ್ರಮಾಣ ಜಾಸ್ತಿ ಇದೆ ಅಂತ ಕರಿತೀವಿ ಅದು ಮಣ್ಣಾಗತ್ತೆ ನಾವು ಮಣ್ಣಿನಲ್ಲಿ ಬೆಳೆ ಬೆಳಿತೀವಿ ವಿನಃ ಮರಳಿನಲ್ಲಿ ಬೆಳೆಯಂಗಿಲ್ಲ ಮರಳು ಅಂದ್ರೆ ರಾಜಸ್ಥಾನದ ಮರುಭೂಮಿಯಲ್ಲಿ ಕಂಡು ಬರೋದು ಮರಳು ಅದರಲ್ಲಿ ಯಾವುದೇ ಬೆಳೆಗಳನ್ನು ನಾವು ಬಿತ್ತನೆ ಮಾಡಂಗಿಲ್ಲ ಮರಳು ಮಿಶ್ರಿತ ಮಣ್ಣು ಅಂತ ಮಾತಾಡ್ತಿದ್ದೀನಿ ರಾಜಸ್ಥಾನದ ಮರಳು ಮಿಶ್ರಿತ ಮಣ್ಣು ಕಂಡು ಬರುತ್ತೆ ಈ ಮರಳು ಮಿಶ್ರಿತ ಮಣ್ಣನ್ನು ಏನು ಅಪಿಕ್ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ ಅದು ಟಿವಿ ವ್ಯಾಲ್ಯೂಮ್ ಇದು ಮಾಡಿ ಎಸ್ ಎಸ್ ಒಂದ್ ನಿಮಿಷ ಆ ಮರಳು ಮಿಶ್ರಿತ ಮಣ್ಣು ಇದೆ ಅಲ್ಲ ಆ ಮರಳು ಮಿಶ್ರಿತ ಮಣ್ಣಿಗೆ ಸ್ಥಳೀಯರು ರೋಹಿ ಅಂತ ಕರೀತಾರೆ ಇಂಪಾರ್ಟೆಂಟ್ ಮರಳು ಮಿಶ್ರಿತ ಮಣ್ಣಿಗೆ ಸ್ಥಳೀಯರು ರೋಹಿ ಅಂತ ಕರೀತಾರೆ ಆ ರೋಹಿ ಎಂಬ ಪ್ರದೇಶದಲ್ಲಿ ಆ ಇದೆ ಅಲ್ಲ ಆ ಫಲವತ್ಪರಿತ ಮಣ್ಣು ನಾನು ಮರಳು ಮಾತಾಡಕತ್ತಿಲ್ಲ ಮಿಶ್ರಿತ ಮಣ್ಣು ಮರಳು ಅಂದ್ರೆ ರಾಜಸ್ಥಾನದ ಮರಭೂಮಿಯಲ್ಲಿರೋದು ಮಣ್ಣು ಸಾರಿ ಮರಳು ಈಗ ನಾನು ಹೇಳ್ತಿರೋದು ಮಣ್ಣು ಮರಳು ಮಿಶ್ರಿತ ಮಣ್ಣಿಗೆ ರೋಹಿ ಅಂತ ಕರೀತಾರೆ ಅದರಲ್ಲಿ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ ಆ ಬಿತ್ತನೆ ಮಾಡುವ ಪ್ರದೇಶಕ್ಕೆ ಗೋದ್ವಾರ್ ಅಂತ ಕರೀತಾರೆ ಗೋದ್ವಾರ್ ಮರಳು ಮಿಶ್ರಿತ ಮಣ್ಣಿಗೆ ರೋಹಿ ಬಿತ್ತನೆ ಮಾಡಲು ಫಲವತ್ಭರಿತ ಪ್ರದೇಶಕ್ಕೆ ಗೋದ್ವಾರ್ ಅಂತ ಕರೀತಾರೆ ಇಲ್ಲಿ ಪ್ರಮುಖವಾಗಿ ಬೆಳೆಯುವ ಬೆಳೆಗಳು ಅಂತ ಬಂದರೆ ಬಹಳ ಇಂಪಾರ್ಟೆಂಟ್ ರಾಜಸ್ಥಾನದಲ್ಲಿ ಪ್ರಮುಖವಾದ ಬೆಳೆ ಸಜ್ಜೆ ಮುತ್ತಿನ ಕಾಳು ಅಂತಲೇ ಕರೆಸಿಕೊಳ್ಳುವ ಒಂದು ಸಜ್ಜೆ ಯಾಕೆ ಮುತ್ತಿನ ಕಾಳು ಅಂತಾರೆ ಅಂತಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶ ಹೆಚ್ಚು ಉಷ್ಣಾಂಶ ಪರಿತ ಪ್ರದೇಶ ಎರಡೂ ಇದ್ದರೂ ಸಹ ನಾನು ಬೆಳೆದೇ ತೋರಿಸ್ತೀನಿ ಅಂತ ಹೇಳ್ತದೆ ಸಜ್ಜೆ ಹಾಗಾಗಿ ಸಜ್ಜೆಯನ್ನು ನಾವು ಮುತ್ತಿನ ಕಾಳು ಅಂತ ಕರಿತೀವಿ ದಕ್ಷಿಣ ಕರ್ನಾಟಕದವರಿಗೆ ಸಜ್ಜಿ ಜಾಸ್ತಿ ಪರಿಚಯ ಇರೋಂಗಿಲ್ಲ ಬಟ್ ನಮ್ಮ ಉತ್ತರ ಕರ್ನಾಟಕದವರಿಗೆ ಸಜ್ಜಿ ಚೆನ್ನಾಗಿ ಪರಿಚಯ ಇರುತ್ತೆ ಆ ಸಜ್ಜಿ ಜಾಸ್ತಿ ಬೆಳೀತಾರೆ ಬಾರ್ಲಿ ಜಾಸ್ತಿ ಬೆಳಿತಾರೆ ಜೋಳ ಜಾಸ್ತಿ ಬೆಳಿತಾರೆ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಖರ್ಜೂರ ಇಲ್ಲಿ ಆಮೇಲೆ ಇನ್ನೊಂದಿಲ್ಲಿ ಇಲ್ಲಿ ಬಾರೆ ಹಣ್ಣಿನ ಗಿಡ ಬರುತ್ತೆ ಬಹಳ ಸಿಹಿಯಾದ ಬಾರೆ ಒಂದು ಗಿಡ ಬರುತ್ತೆ ಅದನ್ನು ಸ್ಥಳೀಯರು ಅಲ್ಲಿ ಜೂಜು ಬಾ ಟ್ರೀ ಅಂತ ಕರೀತಾರೆ ಜೂಜು ಬಾ ಎನ್ನುವಂಥ ಒಂದು ಮರ ಇದೆ ತುಂಬ ಸಿಹಿಯಾದ ಬಾರೆಹಣ್ಣನ್ನು ಒಳಗೊಂಡಿರುತ್ತೆ ಕ ಖರ್ಜೂರ ಜೂಜುಬಾ ಸಜ್ಜಿ ಬಾರ್ಲಿ ಜೋಳ ಪ್ರಮುಖ ಆಹಾರ ಬೆಳೆಗಳು ಈ ಪ್ರದೇಶದಲ್ಲಿ ಕಂಡು ಬೆ ಬೆಳೆಯುವ ಒಂದು ಬೆಳೆಗಳಾಗಿರ್ತವೆ ಇನ್ನೊಂದು ವಿಶೇಷವಾಗಿ ಹೇಳೋದಂತಂದರೆ ಈ ಮರಳಿನಲ್ಲಿ ಆ ಮರುಭೂಮಿಯಲ್ಲಿ ಎತ್ತರವಾದ ಮರಳಿನ ದಿಣ್ಣೆಗಳು ಹೋಗಿರ್ತವೆ ಆ ಎತ್ತರವಾದ ಮರಳಿನ ದಿಣ್ಣೆಗಳಿಗೆ ತ್ರಿಯನ್ ಅಂತ ಕರೀತಾರೆ ತ್ರಿಯನ್ ಇಲ್ಲಿ ಬರಿತೀನಿ ನೋಡಿ ತ್ರಿಯನ್ ಆ ಮರಳಿನ ದಿಣ್ಣೆಗಳಿಗೆ ತ್ರಿಯನ್ ಅಂತ ಕರೀತಾರೆ ಹೀಗೆ ತ್ರಿಯನ್ ಅಂತ ಕರೆಸಿಕೊಳ್ಳುತ್ತೆ ಆ ಮರುಭೂಮಿಯಲ್ಲಿ ಕೆಲವು ಪ್ರದೇಶದಲ್ಲಿ ಹುಲ್ಲು ಬೆಳೆದಿರುತ್ತೆ ಆ ಪ್ರದೇಶದಲ್ಲಿ ಹುಲ್ಲು ಏನು ಬೆಳೆದಿರುತ್ತಲ್ಲ ಆ ಹುಲ್ಲಿಗೆ ಬಗಾರ್ ಅಂತ ಕರೀತಾರೆ ಎಲ್ಲ ಇಂಪಾರ್ಟೆಂಟ್ ಆಯ್ವು ನೋಡಿ ಹುಲ್ಲಿಗೆ ಬಗಾರ್ ಅಂತ ಕರೀತಾರೆ ಮರಳಿನ ದಿಣ್ಣೆಗಳಿಗೆ ತ್ರಿಯನ್ ಅಂತ ಕರೀತಾರೆ ಮರಭೂಮಿಯಲ್ಲಿರುವ ಸರೋವರಗಳಿಗೆ ಒಯಾಸಿಸ್ ಅಥವಾ ಪ್ಲಾಜಾ ಅಂತ ಕರೀತಾರೆ ಮರುಭೂಮಿಯಲ್ಲಿ ಫಲವತ್ಭರಿತ ಮಣ್ಣಿಗೆ ರೋಹಿ ಅಂತ ಕರೀತಾರೆ ಆ ಫಲವತ್ ಭರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಒಂದು ಪ್ರದೇಶಕ್ಕೆ ಗೋದ್ವಾರ್ ಅಂತ ಕರೀತಾರೆ ಎಲ್ಲ ಗೊತ್ತಿರಲಿ ಇದು ಈ ರಾಜಸ್ಥಾನದ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಇದಾಗಿರುತ್ತೆ ಇಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ನಿಮಗೆ ಗೊತ್ತಿರಲಿ ರಾಜಸ್ಥಾನದ ಮರಭೂಮಿಯಲ್ಲಿ ಅಪಿ ಮೂರು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳಿವೆ ಒಂದು ಯಾವುದು ಅಪ್ಪ ಅಂತಂದರೆ ರಣತಂಬೂರು ಸಾರಿಸ್ಕ ಆ್ಯಂಡ್ ಕಿಯೋಲಾ ಡಿಯೋ ಪ್ರ ಇನ್ನು ಇನ್ನೊಮ್ಮೆ ಮಾಡ್ತೀವಿ ನೋಡಿ ಪ್ರ ಇದು ಪ್ರನೌನ್ಸಿಯೇಷನ್ ರಣತಂಬೂರು ಸಾರಿಸ್ಕ ಕಿಯೋಲಾ ಡಿಯೋ ಎನ್ನುವ ಮೂರು ಪ್ರಮುಖ ರಾಷ್ಟ್ರೀಯ ಉದ್ಯಾನವನ್ನು ಒಳಗೊಂಡಿದೆ ಈ ರಾಜಸ್ಥಾನದ ಮರುಭೂಮಿ ಇಲ್ಲಿ ಏಕೈಕ ವನ್ಯಜೀವಿ ಧಾಮ ಇದೆ ಅದರ ಹೆಸರೇ ನಾರಾ ಎನ್ ಎ ಆರ್ ಎ ನಾರಾ ವೈಲ್ಡ್ ಲೈಫ್ ಸೆಂಚುರಿ ಅಂತಿದೆ ಈ ನಾರಾ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಒಂದೇ ಇರೋದು ರಾಜಸ್ಥಾನದ ಮರುಭೂಮಿಯಲ್ಲಿ ಈ ಒಂದು ರಾಜಸ್ಥಾನದ ಮರುಭೂಮಿಯಲ್ಲಿ ಹರಿಯುವ ಪ್ರಮುಖ ನದಿ ಯಾವುದಂತ ಬೀಗಿರಾದ್ರೂ ಕೇಳಿದರೆ ಗೊತ್ತಿರಲಿ ಅದು ಲೂನಿ ಎನ್ನುವ ನದಿ ಲೂನಿ ಅಂದರೆ ಸರ್ ಲೂನಿ ಅಂದರೆ ಗುಜರಾತಿ ಭಾಷೆಯಲ್ಲಿ ಉಪ್ಪು ಅಂತ ಅರ್ಥ ಗುಜರಾತಿ ಭಾಷೆಯಲ್ಲಿ ಉಪ್ಪು ಅಂತರ್ಥ ಇದು ಲವಣಾಂಶ ಭರಿತ ಒಂದು ನದಿಯಾಗಿರುತ್ತೆ ಯಾವ ನದಿ ಅಂತಂದ್ರೆ ಲೂನಿ ಎನ್ನುವಂಥ ನದಿ ಇದು ರಾಜಸ್ಥಾನದಲ್ಲಿ ಕಂಡು ಈ ರಾಜಸ್ಥಾನ ಮೈದಾನ ಪ್ರದೇಶ ಇಷ್ಟು ಗೊತ್ತಿರಬೇಕು ಓಕೆ ಈ ಒಂದು ಪೋಷನ್ ಏನಪ್ಪಿ ಏ ಲೂನಾರ್ ಅನ್ನೋದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಉಲ್ಕಾಪಾತ ಸರೋವರ ಇದು ಲೂನಿ ಓಕೆ ಇದಿಷ್ಟು ರಣತ ಸಾರಿಸ್ಕಾ ಕಿಯೋಲಾ ಡಿಯೋ ಕಿಬ್ಬುಲ್ಲಮ್ ಜಿಯೋಲಾ ಅದು ತೇಲಾಡುವ ರಾಷ್ಟ್ರೀಯ ಉದ್ಯಾನವನ ಮಣಿಪುರ ನಾ ರಾಜಸ್ಥಾನ ಮಾತಾಡ್ತಿದ್ದೀನಿ ಕಿಯೋಲಾ ಡಿಯೋ ಕಿಯೋಲಾ ಡಿಯೋ ಇದನ್ನ ಸ್ಕ್ರೀನ್ಶಾಟ್ ತಗೋರಿ ಇದಿಷ್ಟು ರಾಜಸ್ಥಾನ ಮೈದಾನ ಏನಪ್ಪೆ ಹಾ 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 ಅದು ಮಹಿ ನದಿ ಮಾಹಿ ಅನ್ನುವಂಥ ನದಿ ಓಕೆ ಅದನ್ನು ಮಾತಾಡ್ತೀನಿ ನೆಕ್ಸ್ಟ್ ನದಿಗಳಲ್ಲಿ ಮಾತಾಡ್ತೀನಿ ಲೋನಿ ರಾಜಸ್ ಕೇಳಿದಾನ ಪ್ರಶ್ನೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಎರೆಯುವ ಭಾರತದ ಅತಿ ಉದ್ದವಾದ ನದಿ ಅದಂತ ಕೇಳಿದಾನೆ ಲೋನಿ ಓಕೆ ಇದಿಷ್ಟು ರಾಜಸ್ಥಾನ್ ಮೈದಾನ ಪ್ರದೇಶ ಇಷ್ಟು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ನೆಕ್ಸ್ಟು ರಾವಿ ಬಿಯಾಸ್ ಈ ಒಂದು ಹರಿಯಾಣ ಪಂಜಾಬ್ ಮೈದಾನ ಪ್ರದೇಶ ಮಾತಾಡ್ತೀನಿ ಇದು ಮರುಸ್ಥಲಿ ಅಂದ್ರೆ ಏನ್ ಗೊತ್ತ ನೆನಪಿ ಈ ಮರುಭೂಮಿ ಕೇವಲ ಭಾರತದಲ್ಲಿ ಮಾತ್ರ ಇಲ್ಲ ಭಾರತದಲ್ಲಿ ಇದೆ ಪಾಕಿಸ್ತಾನದಲ್ಲಿ ಇದೆ ಸಿಂಧ್ ಪ್ರಾಂತ್ಯ ಆ ಒಟ್ಟಾರೆ ಮರುಭೂಮಿಯ ನಡುವಿನ ಪ್ರದೇಶವನ್ನು ಏನಂತ ಕರಿತಾರೆ ಅಂತಂದ್ರೆ ಮರುಸ್ಥಲಿ ಅಂತ ಕರೀತಾರೆ ಭಾರತದಲ್ಲಿ ತಾರ್ ಮರುಭೂಮಿ ಪಾಕಿಸ್ತಾನದಲ್ಲಿ ಚೌಲಿಸ್ತಾನ್ ಈ ಯಾವುದಕ್ಕೆ ಕರೀತಾರೆ ಅಂದರೆ ಈ ನಮ್ಮ ಮರುಭೂಮಿ ಕರೀತಾರೆ ಆ ಒಟ್ಟಾರೆ ಮರಭೂಮಿ ಭಾರತ ಪಾಕಿಸ್ತಾನದಲ್ಲಿ ಇದೆಯಲ್ಲ ಅವೆಲ್ಲರ ನಡುಕ್ ವಿಸ್ತಾರವಾಗಿದ್ದನ್ನು ಮರುಸ್ಥಲಿ ಅಂತ ಕರೀತಾರೆ ಇದನ್ನ ಅದು ಇತ್ತೆಕ್ಕೊಳ್ಳಿ ಈಗ ನೆಕ್ಸ್ಟ್ ಹೋಗ್ತೀನಿ ನೋಡಿ ಅಳಸ್ಬೋದಾ ಓಕೆ ಏನಪ್ಪ ಬಗಾರ್ ಬಗಾರ್ ಎಸ್ ನೆಕ್ಸ್ಟ್ ಮಾತಾಡೋಣ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಈ ಪಂಜಾಬ್ ಹರಿಯ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಇದಿಷ್ಟು ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಇಲ್ಲಿ ಬರುತ್ತೆ ನೋಡಿ ಇದು ಅಷ್ಟು ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಈ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶವನ್ನು ಭಾರತದಲ್ಲಿ ಏನ್ ಕರಿತಾರಪ್ಪ ಅಂತಂದ್ರೆ ಗೋಧಿಯ ಬಟ್ಟಲು ಅಂತ ಕರೀತಾರೆ ಬ್ರೆಡ್ ಬಾಸ್ಕೆಟ್ ಅಂತ ಕರಿತಾರೆ ಯಾಕೆ ಕರಿತಾರೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳಿತಾರೆ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೆಯೋದ್ರಿಂದ ಇದನ್ನು ಗೋಧಿಯ ಬಟ್ಟಲು ಬ್ರೆಡ್ ಬಾಸ್ಕೆಟ್ ಏರಿಯಾ ಅಂತಲೇ ಕರೀತಾರೆ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶವನ್ನು ಈ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಸಟ್ಲೇಜ್ ನದಿ ಹರಿಯುತ್ತೆ ಸಟ್ಲೇಜ್ ನದಿ ಹರಿಯುತ್ತೆ ರಾವಿ ನದಿ ಹರಿಯುತ್ತೆ ಮತ್ತು ಬಿಯಾಸ್ ನದಿ ಹರಿಯುತ್ತೆ ಬಿಯಾಸ್ ನದಿ ಹರಿಯುತ್ತೆ ಈ ಮೂರು ಪ್ರಮುಖವಾದ ನದಿಗಳು ಹರಿಯುವ ಪ್ರದೇಶ ಸಟ್ಲೇಜ್ ರಾವಿ ಬಿಯಾಸ್ ಈ ಮೂರು ನದಿಗಳು ಹರಿಯುವ ಪ್ರದೇಶವಾಗಿರುತ್ತೆ ಇಲ್ಲಿ ಪ್ರಮುಖವಾದ ಬೆಳೆಗಳು ಅಂತಂದರೆ ಗೋಧಿ ಮತ್ತು ಬಾರ್ಲಿ ಗೋಧಿ ಮತ್ತು ಬಾರ್ಲಿ ಎನ್ನುವ ಎರಡು ಪ್ರಮುಖ ಬೆಳೆಗಳನ್ನು ಬೆಳೆಯುವ ಪ್ರದೇಶವಾಗಿರುತ್ತೆ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶ ಈ ಪಂಜಾಬ್ ಹರಿಯಾಣ ಮೈದಾನ ಪ್ರದೇಶದಲ್ಲಿ ದೋ ಅಬ್ ಏರಿಯಾಗಳು ಅಂತ ಬರ್ತವೆ ಏನು ದೋ ಹಬ್ ಏರೆಗಳಂತಂದ್ರೆ ಎರಡು ನದಿಗಳ ನಡುವಿನ ಫಲವತ್ತಾದ ಎತ್ತರವಾದ ಪ್ರದೇಶವನ್ನು ದೋ ಅಬ್ ಪ್ರದೇಶ ಅಂತ ಕರಿತೀವಿ ನಮ್ಮ ಕರ್ನಾಟಕದಲ್ಲಿ ದೋ ಅಬ್ ಪ್ರದೇಶ ಇದೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಯ ನಡುವಿನ ಪ್ರದೇಶ ರಾಯಚೂರಿನಲ್ಲಿ ಬರ್ತಕ್ಕಂಥ ದೋ ಅಬ್ ಪ್ರದೇಶ ಅದರಂಗ್ ಇಲ್ಲಿ ಪ್ರಮುಖವಾದ ದೋ ಅಬ್ ಪ್ರದೇಶವಿದೆ ಆ ದೋ ಅಬ್ ಪ್ರದೇಶ ಅಂದ್ರೆ ಏನಿಲ್ಲ ಇಲ್ಲಿದೆ ನೋಡಿ ಬೆಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಗಂಗಾ ಇದು ಈ ಕಡೆ ಇದು ಗಂಗಾ ಹೋಗ್ತಿದೆ ಈ ಕಡೆ ಯಮುನಾ ಬರ್ತಾ ಇದೆ ಈ ಯಮುನಾ ಓಕೆ ಇವೆರಡರ ನಡುವಿನ ಪ್ರದೇಶವೇ ದೋ ಅಬ್ ಅದರಂಗೆ ಇಲ್ಲಿ ನದಿಗಳ ನಡುವಿನ ಪ್ರದೇಶ ದೋ ಅಬ್ ಪ್ರದೇಶವಾಗಿರುತ್ತೆ ಅಪಿ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದರೆ ಇಲ್ಲಿ ಬಿಯಾಸ್ ಮತ್ತು ರಾವಿ ಮೇಲ್ಗಡೆ ರಾವಿ ಇದು ರಾವಿ ನದಿ ಕೆಳಗಡೆ ಬಿಯಾಸ್ ಎಲ್ಡರ ನಡುವಿನ ಪ್ರದೇಶವನ್ನು ಭಾರತದಲ್ಲಿ ಏನಂತ ಕರಿತಾರಪ್ಪ ಅಂತಂದರೆ ಅಪ್ಪರ್ ಭಾರಿ ದೋ ಅಬ್ ಪ್ರದೇಶ ಅಂತ ಕರೀತಾರೆ ಅಪ್ಪರ್ ಭಾರಿ ದೋ ಅಬ್ ಪ್ರದೇಶ ನೆನ್ಪಿಟ್ಕೋರಿ ಯಾವ ಎರಡು ನದಿ ಅಂದರೆ ರಾವಿ ಮತ್ತು ಬಿಯಾಸ್ ರಾವಿ ಮತ್ತು ಬಿಯಾಸ್ ನದಿಯ ನಡುವಿನ ಎರಡು ಪ್ರದೇಶವನ್ನು ಅಪ್ಪರ್ ಬಾರಿ ದೋ ಅಬ್ ಉನ್ನತ ಬಾರಿ ದೋ ಅಬ್ ಪ್ರದೇಶ ಅಂತ ಕರೀತಾರೆ ಇದಾದ ನಂತರ ಈ ಕೆಳಗಡೆ ಬಿಯಾಸ್ ಮತ್ತು ಸಟ್ಲೇಜ್ ನದಿ ನಡುವೆ ಇದೆ ನೋಡಿ ಇದು ರಾವಿ ಬಿಯಾಸ್ ನಡುವೆ ಇಲ್ಲಿ ಬಿಯಾಸ್ ಮತ್ತು ಸಟ್ಲೇಜ್ ನಡುವೆ ಬಿಯಾಸ್ ಮತ್ತು ಸಟ್ಲೇಜ್ ನದಿಯ ನಡುವೆ ಇರತಕ್ಕಂಥ ಪ್ರದೇಶವನ್ನು ಏನು ಕರೀತಾರೆ ಅಂತಂದರೆ ಬಿಟ್ಸ್ ದೊ ಅಬ್ ಪ್ರದೇಶ ಅಂತ ಕರೀತಾರೆ ಬಿಟ್ಸ್ ದೊ ಅಬ್ ಪ್ರದೇಶ ರಾವಿ ಬಿಯಾಸ್ ನಡುವೆ ಬಂದ್ರೆ ಅಪ್ಪರ್ ದೋ ಅಬ್ ಪ್ರದೇಶ ಸಟ್ಲೇಜ್ ಮತ್ತು ರಾವಿ ನಡುವೆ ಬಂದ್ರೆ ಬಿಟ್ಸ್ ದೋ ಅಬ್ ಪ್ರದೇಶ ಅಂತ ಎರಡು ದೋ ಅಬ್ ಪ್ರದೇಶ ಬರ್ತವೆ ತುಂಬ ಫಲವತ್ತುಭರಿತ ಪ್ರದೇಶ ಯಾಕಂದರೆ ಎರಡು ನದಿಗಳ ನಡುವೆ ಇರ್ತದಲ್ಲ ಹಾಗಾಗಿ ತುಂಬ ಫಲವತ್ತುಭರಿತ ಪ್ರದೇಶವಾಗಿರುತ್ತೆ ಈ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿನೂ ಸಹ ಪ್ರಮುಖವಾಗಿ ವಿಶೇಷವಾಗಿ ಇಲ್ಲಿ ಮೆಕ್ಕಲು ಮಣ್ಣು ಕಂಡುಬರುತ್ತೆ ಮೆಕ್ಕಲು ಮಣ್ಣು ಅಂತಂತಂದರೆ ನಾನು ಅದರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೀನಿ ಇಲ್ಲಿ ನೆಕ್ಸ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಪಿ ಇಲ್ಲಿ ಗಂಗಾ ನದಿ ಹರಿತಾ ಇದೆ ಈ ಕಡೆ ಯಮುನಾ ಹರಿತಾ ಇದೆ ಈ ಯಮುನಾ ನದಿ ಸಟ್ಲೇಜ್ ನದಿ ನಡುವೆ ಮೊದಲು ಒಂದು ನದಿ ಹರಿತಿತ್ತು ಸರಸ್ವತಿ ಎನ್ನುವಂಥ ನದಿ ಅದನ್ನು ಗಗ್ಗರ್ ಅಂತ ಕರೀತಾರೆ ಸಿಂಧು ನಾಗರಿಕತೆಯಲ್ಲಿ ಬಂದೋಗುತ್ತೆ ಇದು ಈ ನದಿಯ ಒಂದು ಏನಪ್ಪ ಅಂತಂದರೆ ಜಾಸ್ತಿ ಹರಿಯೋದ್ರಿಂದ ಆ ಒಂದು ಸಿಂಧು ನದಿ ಏನಾಗುತ್ತಪ್ಪ ಅಂತಂದರೆ ಸಂಪೂರ್ಣವಾಗಿ ನ ಶಿಶು ಹೋಗುತ್ತೆ ಅಂತ ಹೇಳ್ತಾರೆ ಅದನ್ನು ಗುಪ್ತಗಾಮಿನಿ ಅಂತ ಕರಿತೀವಿ ನಾವು ಪ್ರಸ್ತುತ ಸರಸ್ವತಿ ಎನ್ನುವಂಥ ನದಿ ಮೊದಲು ಹರಿತಿತ್ತು ಯಾವ ಎರಡು ನದಿಗಳ ನಡುವೆ ಇತ್ತು ಅಂತ ಪ್ರಶ್ನೆ ಕೇಳಿದರೆ ಸಟ್ಲೇಜ್ ಮತ್ತು ಯಮುನಾ ಸಟ್ಲೇಜ್ ಮತ್ತು ಯಮುನಾ ನದಿಯ ನಡುವೆ ಇದು ಸಟ್ಲೇಜ್ ಇದು ಯಮುನಾ ನದಿಯ ನಡುವೆ ಮೊದಲೊಂದು ನದಿ ಹರಿತಿತ್ತು ಸರಸ್ವತಿ ಎನ್ನುವಂಥ ನದಿ ಈ ಸರಸ್ವತಿ ಎನ್ನುವಂಥ ನದಿ ಇನ್ನೊಂದು ಹೆಸರು ಗಗ್ಗರ್ ಅಂತ ಕರೀತಾರೆ ಈ ಗಗ್ಗರ್ ಎನ್ನುವಂಥ ನದಿಯನ್ನು ಗುಪ್ತಗಾಮಿನಿ ಅಂತ ಕರೀತಾರೆ ಯಾಕಂದರೆ ಪ್ರಸ್ತುತ ಈ ನದಿ ಏನಾಗಿದೆ ಅಂತಂದ್ರೆ ಬತ್ತಿ ಹೋಗಿದೆ ಹೌದಾ ಈ ಒಂದು ನದಿ ಹರಿತಿತ್ತು ಈ ಒಂದು ಪ್ರದೇಶದಲ್ಲಿ ಇದನ್ನು ಭಾರತದ ಗೋಧಿಯ ಬಟ್ಟಲು ಒಂದು ಸಣ್ಣ ಟಾಪಿಕ್ ಇದು ಪಂಜಾಬ್ ಹರಿಯಾಣ ಬಟ್ ಬಹಳ ಇಂಪಾರ್ಟೆಂಟ್ ಇರೋದು ಇಲ್ಲಿ ಗಂಗಾ ಯಮುನಾ ಮೈದಾನ ಪ್ರದೇಶ ಬರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಈಗ ಈಗ ಈ ಒಂದು ಏರಿಯಾವನ್ನು ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ಹುಡ್ಕೊಳಿ ಅಪಿ ಬಿಯಾಸ್ ಮತ್ತು ಸಟ್ಲೇಜ್ ಎರಡು ನದಿಗಳು ಬಂದ್ರೆ ಬಿಟ್ಸ್ ದೋ ಅಬ್ ಅದರ ಮೇಲ್ಗಡೆ ಇಲ್ಲಿ ರಾವಿ ಬಿಯಾಸ್ ನಡುವೆ ಇಲ್ಲಿ ಮೇಲ್ಗಡೆ ರಾವಿ ಕೆಳಗಡೆ ಬಿಯಾಸ್ ಆಮೇಲೆ ಸಟ್ಲೇಜ್ ರಾವಿ ಬಿಯಾಸ್ ನಡುವೆ ಬಂದ್ರೆ ಇದನ್ನ ಬಾರಿ ಅಪ್ಪರ್ ಅಬ್ ಪ್ರದೇಶ ಕೆಳಗಡೆ ಇಲ್ಲಿ ಬಿಯಾಸ್ ಮತ್ತು ಸಟ್ಲೇಜ್ ಬಂದ್ರೆ ಬಿಟ್ಸ್ ದೊ ಅಬ್ ಪ್ರದೇಶ ಅಂತ ಕರೀತಾರೆ ಮೇಲಿದಾವೆ ಅವು ಸ್ವಲ್ಪ ಮೇಲ್ಗಡೆ ಹಿಮಾಲಯ ಕಡೆ ಹೋಗಿಬಿಡ್ತವೆ ಎಸ್ ಆ್ಯಕ್ಚುಲಿ ಪಂಜಾಬ್ನಲ್ಲಿ ಐದು ನದಿಗಳು ಅರಿಯೋಂಗಿಲ್ಲ ಪಂಜಾಬ್ ಪ್ರಾಂತ್ಯದಲ್ಲಿ ಅರಿತವೆ ಪಂಜಾಬ್ ರಾಜ್ಯ ಅಂತ ಅವ್ನು ಕೊಟ್ಟಿದ್ದಾನೆ ಅದು ರಾಂಗ್ ಅದು ಇಲ್ಲಿ ಮೇಲ್ಗಡೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿ ಇದು ಹೋಗುತ್ತೆ ಸಿಂಧು ಇಲ್ಲಿ ಇಲ್ಲಿ ಮೇಲುಗಡೆ ಜೀಲಂ ಬರುತ್ತೆ ಜೀಲಂ ಆದಮೇಲೆ ಚಿನಾಬ್ ಬರುತ್ತೆ ರಾವಿ ಬಿಯಾ ಸಟ್ಲೇಜ್ ಬರುತ್ತೆ ಬಟ್ ಅದು ಪಂಜಾಬನ್ನು ಪಂಚ ನದಿಗಳ ನಾಡು ಅನುಬಾರ್ದು ತಪ್ಪಾಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲೇ ತಗೋ ನಮ್ಮದೇ ಬಿಜಾಪುರ್ ಪಂಚನದಿಗಳ ನಾಡು ಅಂತ ಕರೀತಾರೆ ಎಲ್ಲಿ ಅರಿತವು ಬಿಜಾಪುರದಲ್ಲಿ ಒಂದು ನದಿ ಅಲ್ಲಿ ಹರಿಯೋಂಗೇ ಇಲ್ಲ ಅಲ್ಲಿ ಹರಿಯೋ ನದಿ ಅಂದರೆ ಲೂ ಲೂನಿ ಹರಿಯುತ್ತೆ ಸ್ವಲ್ಪ ಬಾರ್ಡರ್ ಟಚ್ ಆಗುತ್ತೆ ಯಾವುದಪ್ಪ ಅಂದರೆ ಕೃಷ್ಣ ಹೌದಾ ಆ್ಯಕ್ಚುಲಿ ಅದನ್ನು ಆ ರೀತಿ ಅನುಬಾರ್ದಿತ್ತು ಪಂಚನದಿಗಳ ನಾಡು ಅಂತಂದರೆ ಅದು ಪಂಜಾಬ್ ಪ್ರಾಂತ್ಯ ಓಕೆ ಮೊದಲು ಭಾರತ ಡಿವೈಡ್ ಆಗಿಂತ ಮುಂಚೆ ಈಗಿಲ್ಲಪ್ಪಿ ಅದರಲ್ಲಿ ಅಷ್ಟು ನದಿಗಳ ಹರಿಯೋಂಗಿಲ್ಲ ಇದನ್ ಸಿಗೋರಿ ಸ್ಕ್ರೀನ್ಶಾಟ್ ಯಾವ್ದವಿ ಗಗ್ಗರ್ ನದಿ ಅಂದ್ರೆ ಇಕ್ಕಡೆ ಸಟ್ಲೆಜ್ ಹೋಗ್ತಾ ಇದೆ ಇಕ್ಕಡೆ ಯಮುನಾ ಇದೆ ಅವೆಲ್ಡ ನಡಕ್ಕೊಂದು ಮೊದಲು ನದಿ ಹರಿತಿತ್ತು ಅದು ಸರಸ್ವತಿ ಎನ್ನುವಂತ ನದಿ ಸರಸ್ವತಿ ಎನ್ನುವಂತ ನದಿ ಇನ್ನೊಂದು ಇದೆ ಪ್ರಸ್ತುತ ಇದೆ ಇಲ್ಲಿ ತ್ರಿವೇಣಿ ಸಂಗಮ ಆಗುತ್ತೆ ಎಲ್ಲಂದ್ರೆ ಗಂಗಾ ಯಮುನಾ ಇಲ್ಲೊಂದು ಬಂದ ಬಂದ್ ಸೇರುತ್ತೆ ನದಿ ಸರಸ್ವತಿ ಹೌದಾ ಅದು ನದಿಗಳಲ್ಲಿ ಮಾತಾಡ್ತೀನಿ ಬಟ್ ಮೊದಲು ಹಿಂದೂ ನಾಗರಿಕತೆಯಲ್ಲಿ ಸರಸ್ವತಿ ಎನ್ನುವಂತ ನದಿ ಹರಿತಾ ಇತ್ತು ಅದು ಪ್ರಸ್ತುತ ಬತ್ತಿ ಹೋಗಿದೆ ಅದನ್ನು ಗುಪ್ತಗಾಮಿನಿ ಅಂತ ಕರೀತಾರೆ ಗಗ್ಗರ್ಬಹುದಲ್ಲ ಇದನ್ನ ಓಕೆ ಎಸ್ ಈಗ ನಾವು ಗಂಗಾ ಯಮುನಾ ಮೈದಾನ ಪ್ರದೇಶವನ್ನು ಮಾತಾಡೋಣ ಗಂಗಾ ಯಮುನಾ ಮೈದಾನ ಪ್ರದೇಶ ಈ ನಾಲ್ಕು ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಸ್ತಾರಗೊಂಡ ಮೈದಾನ ಪ್ರದೇಶ ಅಂತಂದರೆ ಈ ಗಂಗಾ ಯಮುನಾ ಮೈದಾನ ಪ್ರದೇಶವಾಗಿರುತ್ತೆ ಈ ಗಂಗಾ ಯಮುನಾ ಮೈದಾನ ಪ್ರದೇಶದಲ್ಲಿ ವಿಶೇಷವಾಗಿ ಅಂತಂದರೆ ಈ ಗಂಗಾ ನದಿ ಹೋಗಿಲಿ ಸೇರಬೇಕಾದ್ರೆ ಒಂದು ಮುಖಜ ಭೂಮಿ ಸೃಷ್ಟಿಯಾಗುತ್ತೆ ಪಶ್ಚಿಮ ಬಂಗಾಳದಲ್ಲಿದೆ ಆ ಮುಖಜ ಭೂಮಿ ಸೃಷ್ಟಿಯಾಗಿದೆ ಮುಖಜ ಭೂಮಿ ಅಂತಂದ್ರೆ ಏನು ಗೊತ್ತೇನು ನದಿ ಹರಿಯುವಾಗ ಕೊನೆಯದಾಗಿ ಕರಾವಳಿ ಪ್ರದೇಶದಲ್ಲಿ ಬಂದು ನದಿಗಳು ವಿವಿಧ ಕವಲಗಳಾಗಿ ಹೊಡೆದು ನಂತರ ಸಮುದ್ರ ಸಾಗರಕ್ಕೆ ಸೇರುವ ಪ್ರದೇಶವನ್ನು ನಾವು ಮುಖಜ ಭೂಮಿ ಅಂತ ಕರಿತೀವಿ ಓಕೆ ನದಿ ಹರಿದು ಬರುವಾಗ ಕರಾವಳಿ ಪ್ರದೇಶ ಈ ಕಡೆ ಎಲ್ಲ ಏನು ಬರುತ್ತೆ ಅಂತಂದರೆ ಬಂಗಾಳಕೊಲ್ಲಿ ಇದೆ ಇಲ್ಲಿ ಬರಬೇಕಾದ್ರೆ ಅದು ಅಂದರೆ ಸ್ಟೇಟಾಗಿ ಹೋಗಲ್ಲ ನದಿ ವಿವಿಧ ಕವಲಗಳಾಗಿ ಈ ರೀತಿ ಬಿಚ್ ಬಿಚ್ಕೊಂಡ್ಬಿಡುತ್ತೆ ಬಿಚ್ಚಿಕೊಂಡು ವಿವಿಧ ಕವಲಗಳಾಗಿ ಹೊಡೆದು ಹೋಗಿ ಸೇರುತ್ತಲ್ಲ ಅದನ್ನು ನಾವು ಏನು ಕರಿತೀವಿ ಅಂದರೆ ಮುಖಜ ಭೂಮಿ ಅಂತ ಕರಿತೀವಿ ಅದೇ ಪ್ರಪಂಚದ ಅತಿದೊಡ್ಡ ಮುಖಜ ಭೂಮಿ ಇಲ್ಲಿ ಕಂಡುಬರುತ್ತದೆ ಸುಂದರ್ಬನ್ಸ್ ಮುಖಜ ಭೂಮಿ ಹೌದಾ ಈ ಹೂಗ್ಲಿ ನದಿಗೆ ಮತ್ತು ಈ ಕಡೆ ಈ ಬ್ರ ಬ್ರಹ್ಮಪುತ್ರ ನದಿಯ ನಡುವೆ ಬರುತ್ತೆ ಈ ಸುಂದರ್ ಬನ್ಸ್ ಎನ್ನುವಂಥ ಮುಖಜ ಭೂಮಿ ಇರುತ್ತೆ ಇದು ಪ್ರಪಂಚದ ದೊಡ್ಡ ಮುಖಜ ಭೂಮಿ ಅಂತ ಕರೆಸಿಕೊಳ್ಳುತ್ತೆ ಅದು ಇದೇ ಮೈದಾನ ಪ್ರದೇಶದಲ್ಲಿ ಕಂಡುಬರುವ ಒಂದು ಮುಖಜ ಭೂಮಿಯಾಗಿರುತ್ತೆ ಈ ಒಂದು ಮೈದಾನ ಪ್ರದೇಶ ಅತಿ ಹೆಚ್ಚು ಉತ್ತರ ಪ್ರದೇಶ ಬಿಹಾರ ವೆಸ್ಟ್ ಬೆಂಗಾಲ್ ಹೌದಾ ಆಮೇಲೆ ಉತ್ತರಾಖಂಡ್ ಓಕೆ ಸ್ವಲ್ಪ ಆಮೇಲೆ ನೆಕ್ಸ್ಟು ಈ ಮಧ್ಯ ಪ್ರದೇಶದ ಉತ್ತರ ಭಾಗ ನಾರ್ತ್ ಏರಿಯಾ ಮಧ್ಯ ಪ್ರದೇಶದ ಉತ್ತರ ಭಾಗ ಈ ಕಡೆ ಛತ್ತೀಸ್ಗಢ ಜಾರ್ಖಂಡ್ ಭಾಗದಲ್ಲಿ ಕಂಡುಬರುತ್ತೆ ಅತಿ ಹೆಚ್ಚು ಉತ್ತರ ಪ್ರದೇಶ ಬಿಹಾರದಲ್ಲಿ ವಿಸ್ತಾರಗೊಂಡಿದೆ ಇಲ್ಲಿ ವಿಶೇಷವಾಗಿ ಬರುವ ಮಣ್ಣು ಮೆಕ್ಕಲು ಮಣ್ಣು ಆಗಿರುತ್ತೆ ಮೆಕ್ಕಲು ಮಣ್ಣು ಆಗಿರುತ್ತೆ ಇದನ್ನು ಸಪ್ರೇಟೇ ಮಾತಾಡ್ತೀನಿ ಮೆಕ್ಕಲು ಮಣ್ಣು ಅಂತೀಗ ನೆಕ್ಸ್ಟ್ ಮಾತಾಡ್ತೀನಿ ಈ ಒಂದು ಪ್ರದೇಶದಲ್ಲಿ ವಿಶೇಷವಾಗಿ ಬೆಳೆಯುವ ಬೆಳೆ ಅಂತಂದರೆ ಭತ್ತ ಅತಿ ಹೆಚ್ಚು ಭತ್ತ ಬೆಳೀತಾರೆ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ರಾಜ್ಯ ಫಸ್ಟ್ ಆಪ್ಷನ್ ಆಂಧ್ರ ಪ್ರದೇಶ್ ಹೊಡಿಬಡ್ದುಕೊಂಡು ಫಸ್ಟ್ ಬರೋದು ವೆಸ್ಟ್ ಬೆಂಗಾಳ್ ಸರ್ ಮತ್ತು ಭತ್ತದ ಕಣಜ ಆಂಧ್ರ ಪ್ರದೇಶ ಅಲ್ವಾ ಅಂತ ಪ್ರಶ್ನೆ ಬಂದರೆ ಇಳುವರಿಯಲ್ಲಿ ಫಸ್ಟ್ ಇದಾರೆ ಅವರು ಹೌದಾ ಇಳುವರಿ ಜಾಸ್ತಿ ಇಳುವರಿ ಕೊಡುತ್ತೆ ಬಟ್ ಉತ್ಪಾದನೆ ಫಸ್ಟ್ ಬಂದರೆ ಪಶ್ಚಿಮ ಬಂಗಾಳ ಭತ್ತ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಷ್ಟ್ರ ಸಾರಿ ರಾಜ್ಯ ಪಶ್ಚಿಮ ಬಂಗಾಳ ಆಗಿರುತ್ತೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಪ್ರಮುಖವಾದ ಬೆಳೆ ಸೆಣಬು ಉತ್ಪಾದನೆ ಮಾಡ್ತಾರೆ ಆಮೇಲೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬಂದರೆ ಬ ಇದು ಭತ್ತನೂ ಬೆಳಿತಾರೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಕಬ್ಬು ಫೇಮಸ್ ಕಬ್ಬು ಉತ್ತರ ಪ್ರದೇಶ ಕಬ್ಬು ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅಲ್ವಾ ಭತ್ತ ಸೆಣಬು ಕಬ್ಬು ಇಲ್ಲಿ ಇನ್ನೊಂದು ಈ ಒಂದು ಭಾಗ ಉತ್ತರ ಪ್ರದೇಶದಲ್ಲಿನೂ ಜಾಸ್ತಿ ಏನು ಬೆಳಿತಾರೆ ಅಂತಂದ್ರೆ ಗೋಧಿ ಬೆಳೀತಾರೆ ಗೋಧಿ ಮತ್ತು ಬಾರ್ಲಿ ಉತ್ಪಾದನೆ ಮಾಡ್ತಾರೆ ಹೀಗೆ ಪ್ರಮುಖ ಬೆಳೆಗಳಾಗಿರ್ತವೆ ಈ ಒಂದು ಪ್ರದೇಶದ ಪ್ರಮುಖ ಆಹಾರ ಬೆಳೆಗಳಂತ ಕರೆಸಿಕೊಳ್ಳುತ್ತೆ ಬಟ್ ಇದರಲ್ಲಿ ಸೆಣಬನ್ನು ಹೊರತುಪಡಿಸಿ ಆಹಾರ ಬೆಳೆ ಅಂತ ಬಂದರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಪ್ರದೇಶದಲ್ಲಿ ಇಂತಹ ಬೆಳೆಗಳನ್ನು ನಾವು ಜಾಸ್ತಿ ಬಿತ್ತನೆ ಮಾಡ್ಕೊತೀವಿ ಅಪಿ ಭಾರತದ ಅತಿ ದೋ ಅಬ್ ಪ್ರದೇಶ ಅಂದರೆ ಇದೇ ನೋಡಗ ಗಂಗಾ ಯಮುನಾ ನದಿಯ ನಡುವಿನ ಪ್ರದೇಶ ಇದೆ ಅಲ್ಲ ಇದು ಭಾರತದ ಅತಿದೊಡ್ಡ ದೋ ಹಬ್ ಪ್ರದೇಶ ಎರಡು ನದಿಗಳ ನಡುವೆ ಕಂಡುಬರುತ್ತೆ ಭಾರತದ ಅತಿದೊಡ್ಡ ದೋ ಹಬ್ಬ ಪ್ರದೇಶ ಅಂತ ಕರೆಸಿಕೊಳ್ಳುವ ಈ ಒಂದು ಪ್ರದೇಶ ಅತಿದೊಡ್ಡ ದೋಹಬ್ಬು ಪ್ರದೇಶವಾಗಿರುತ್ತೆ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕೃಷಿ ಫೇಮಸ್ ಬಹಳ ಕೃಷಿ ಭಾರತದ ಅತಿ ಹೆಚ್ಚು ಕೃಷಿಯನ್ನು ಒಳಗೊಂಡಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಅತಿ ಹೆಚ್ಚು ಕೃಷಿಯನ್ನು ಒಳ ಒಳಗೊಂಡಿರುವ ಪ್ರದೇಶ ಈ ಗಂಗಾ ಯಮುನಾ ಪ್ರದೇಶವಾಗಿರುತ್ತೆ ಈ ಗಂಗಾ ಯಮುನಾ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣು ಜಾಸ್ತಿ ಇದ್ರ ಬಗ್ಗೆದೇ ಈಗ ನಾನು ಇಲ್ಲಿ ಮಾತಾಡಬೇಕು ಮೇನ್ ಟಾಪಿಕ್ ಇರೋದೇ ಈ ಯಮುನಾ ಮೈದಾನ ಪ್ರದೇಶದಲ್ಲಿ ಮೆಕ್ಕಲು ಮಣ್ಣಿನ ಬಗ್ಗೆ ಇರುತ್ತೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಬ್ರಹ್ಮಪುತ್ರ ಒಂದಂತಿದೆ ನೋಡಿ ಮೈದಾನ ಪ್ರದೇಶ ಈ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಜಾಸ್ತಿ ಯಾವ ರಾಜ್ಯದಲ್ಲಿದೆ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಅಸ್ಸಾಂ ಅಸ್ಸಾಂ ಇದೇ ಅಸ್ಸಾಂನಲ್ಲಿ ನಿರ್ಮಾಣಗೊಂಡ ದ್ವೀಪ ಮಜುಲಿ ದ್ವೀಪ ಮಜುಲಿ ಪ್ರಪಂಚದ ಅತಿ ದೊಡ್ಡ ನದಿ ದ್ವೀಪ ಇದು ನದಿಗೆ ದ್ವೀಪ ಸೃಷ್ಟಿಯಾಗುತ್ತೆ ಪ್ರಪಂಚದ ದೊಡ್ಡ ದ್ವೀಪ ಅಂದರೆ ಗ್ರೀನ್ಲ್ಯಾಂಡ್ ನದಿಗೆ ಸೃಷ್ಟಿ ನಡುವೆ ನದಿ ಎರಡು ಕವಲುಗಳಾಗಿ ಹೊಡೆದಿಂಗೆ ಹೋಗುತ್ತೆ ನಡುವೆ ಉಳಿದವಂಥ ಪ್ರದೇಶವನ್ನು ಅದನ್ನು ಕರಿತೀವಿ ಮಜೂಲಿ ಅದನ್ನು ಡಿಸ್ಟಿಕ್ ಇದು ಮಾಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಇದು ಬ್ರಹ್ಮಪುತ್ರ ನದಿಗಿದೆ ಅಸ್ಸಾಮಿನಲ್ಲಿದೆ ಮಜೂಲಿ ದ್ವೀಪ ಈ ಒಂದು ಮೈದಾನ ಪ್ರದೇಶದಲ್ಲೇ ಬರುತ್ತೆ ಯಾವ ಮೈದಾನ ಅಂದರೆ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಅಸ್ಸಾಂನಲ್ಲಿರ್ತಕ್ಕಂಥ ಬ್ರಹ್ಮಪುತ್ರ ಮೈದಾನ ಪ್ರದೇಶ ಇಲ್ಲಿ ಪ್ರಮುಖ ಬೆಳೆ ಅಂತಂದರೆ ಸೆಣಬು ಆಮೇಲೆ ಪ್ರಮುಖವಾಗಿ ಭತ್ತ ಈ ಒಂದು ಭಾಗದಲ್ಲಿ ಜಾಸ್ತಿ ಬೆಳೀತಾರೆ ಈಗ ನಾನು ನೆಕ್ಸ್ಟು ಮಾತಾಡೋದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಮೆಕ್ಕಲು ಮಣ್ಣು ಇದ್ರ ಬಗ್ಗೆ ಮಾತಾಡಬೇಕು ಯಾಕಂದರೆ ಉತ್ತರ ಮೈದಾನ ಪ್ರದೇಶದಲ್ಲಿ ಅತಿ ಹೆಚ್ಚು ವಿಸ್ತಾರಗೊಂಡಂಥ ಮಣ್ಣು ಅಂತ ಕರೆಸಿಕೊಳ್ಳೋದೆ ಈ ಮೆಕ್ಕಲು ಮಣ್ಣು ಆ ಮೆಕ್ಕಲು ಮಣ್ಣಿನ ಬಗ್ಗೆ ಮಾತಾಡ್ತೀನಿ ಕರೆಕ್ಟಾಗಿ ಕೇಳಿ ಯಾಕಂದರೆ ನಾಲ್ಕು ಭಾಗಗಳಾಗಿ ವಿಭಾಗಿಸ್ತೀವಿ ಮೆಕ್ಕಲು ಮಣ್ಣನ್ನು ಈ ಒಂದು ಪ್ರದೇಶ ಈಗ ನಾವು ಮೆಕ್ಕಲು ಮಣ್ಣು ಮಾತಾಡ್ತೀನಿ ಇದನ್ನು ಸ್ವಲ್ಪ ನೀವು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಆಯ್ತಲ್ಲ ಸುಂದರ್ಬನ್ಸ್ ಎನ್ನುವ ಕಾಡುಗಳಿಗೆ ಯಾವ ವಿಧದ ಕಾಡುಗಳಂತ ಹೇಳಿ ನೋಡೋಣ ಯಾರಾದರೂ ಸ್ಟಡಿ ಮಾಡಿದ್ರೇನು ಮ್ಯಾಂಗ್ರೋವ್ಸ್ ಯಾವ ಕಾಡುಗಳನ್ನು ಕರೀತಾರೆ ಮ್ಯಾಂಗ್ರೋವ್ಸ್ ಮ್ಯಾಂಗ್ರೋವ್ಸ್ ಮಾತಾಡ್ತೀನಿ ನೆಕ್ಸ್ಟ್ ಭಾರತದಲ್ಲಿ ಪ್ರಮುಖ ಏನು ಅರಣ್ಯ ಅಂತ ಬಂದಾಗ ಮಾತಾಡ್ತೀನಿ ಎಲ್ಲೆಲ್ಲಿ ಈ ಎವರ್ಗ್ರೀನ್ ಫಾರೆಸ್ಟ್ ಬರುತ್ತೆ ಮ್ಯಾಂಗ್ರೋವ್ಸ್ ಕಡೆಯಲ್ಲಿ ಬರುತ್ತೆ ಹೌದಾ ಲ್ಯಾಂಡ್ಸ್ ಅಲ್ಲಿ ಬರುತ್ತೆ ಅಂದರೆ ಹುಲ್ಲುಗಾವಲು ಪ್ರದೇಶದಲ್ಲಿರುತ್ತೆ ಅವೆಲ್ಲ ಮಾತಾಡೋಣ ಈ ಸುಂದರ್ ಬನ್ಸ್ ಕಾಡಿಗೆ ಮ್ಯಾಂಗ್ರೋವ್ಸ್ ಕಾಡುಗಳಂತ ಅಂತ ಕರೀತಾರೆ ಇದೊಂದು ಸ್ವಲ್ಪ ಸ್ಕ್ರೀನ್ ತಕ್ಕೊಳ್ಳಿ ಈಗ ನೆಕ್ಸ್ಟ್ ಹೋಗ್ತೀನಿ ಬಹಳ ಇಂಪಾರ್ಟೆಂಟ್ ನಾನು ಅಷ್ಟು ಅಳಿಸ್ತೀನ ಈಗ ಈಗ ಇರೋದು ನಾನು ಮಾತಾಡ್ತಿರೋದೇನಪ್ಪ ಅಂತಂದರೆ ಮೆಕ್ಕಲು ಮಣೆಯ ಬಗ್ಗೆ ಮಾತಾಡ್ತೀನಿ ರಬ್ ಈ ಇದು ಏನು ರಬ್ ಮಾಡ್ಬೋದಲ್ಲ ಎಸ್ ಮೆಕ್ಕಲು ಮಣ್ಣು ಮಾತಾಡೋಣ ಅಪಿ ಹಿಮಾಲಯ ಶ್ರೇಣಿಗಳು ಮೊದಲು ಮಹಾ ಹಿಮಾಲಯಗಳು ಅಂತ ಇದ್ದವು ಹೌದಾ ಹಿಮಾದ್ರಿ ಅಂತ ಕರೆದ್ವಿ ಹಿಮಾದ್ರಿ ಹಿಮಾದ್ರಿಯ ಕೆಳಗಡೆ ಇನ್ನೊಂದು ಶ್ರೇಣಿ ಹೋಗಿತ್ತು ಮಧ್ಯ ಹಿಮಾಲಯಗಳು ಅಂತ ಬಂದಿದ್ವು ಹೌದಾ ಈ ರೀತಿ ಮಧ್ಯ ಹಿಮಾಲಯಗಳು ಅಂತ ಹೋಗಿದ್ವು ಮಧ್ಯ ಹಿಮಾಲಯ ಈ ಮಧ್ಯ ಹಿಮಾಲಯದ ಕೆಳಗಡೆ ಶಿವಾಲಿಕ್ ಪಾದ ಬೆಟ್ಟಗಳು ಅಂತ ಹೋಗಿದು ಶಿವಾಲಿಕ್ ಪಾದ ಬೆಟ್ಟಗಳು ಅಂತ ಹೋಗಿದವು ಮಹಾ ಹಿಮಾಲಯ ಹಿಮಾದ್ರಿ ಮಧ್ಯ ಹಿಮಾಲಯ ನೋಡಿ ಮಹಾ ಸಾರಿ ಇದು ಮಹಾ ಹಿಮಾಲಯ ಹಿಮಾಲಯ ಮಧ್ಯ ಹಿಮಾಲಯ ಇನ್ನೊಂದು ಕೆಳ ಹಿಮಾಲಯ ಹೌದಾ ಇದನ್ನು ಹಿಮಾದ್ರಿ ಅಂತ ಕರೆದಿದ್ವಿ ಇದನ್ನು ಹಿಮಾಚಲ ಅಂತ ಕರೀತಾರೆ ಇದನ್ನು ಶಿವಾಲಿಕ್ ಬೆಟ್ಟಗಳು ಶಿವಾಲಿಕ್ ಬೆಟ್ಟಗಳು ಅಂತ ಕರಿತಾರೆ ಈ ರೀತಿ ಹಿಮಾಲಯಗಳಿದ್ದು ಓಕೆ ಈಗ ನೋಡಿ ನಾವು ಉತ್ತರದ ಮೈದಾನ ಪ್ರದೇಶ ಮಾತಾಡ್ಬೇಕಾದ್ರೆ ಈಗ ಭಾರತದ ಮೈದಾನ ಪ್ರದೇಶದ ಮೇಲೆ ಹಿಮಾಲಯಗಳಿದಾವೆ ತಾನೆ ಆ ಹಿಮಾಲಯದಿಂದ ನದಿಗಳು ಹರಿದು ಬರ್ತವೆ ಈಗ ಸರ್ವಕಾಲಿಕ ನದಿಗಳು ಬರಬೇಕಾದ್ರೆ ತಮ್ಮೊಂದಿಗೆ ತರುವ ಮಣ್ಣೆ ಮೆಕ್ಕಲು ಮಣ್ಣು ಅಂದ್ರೆ ಪರ್ವತದ ಅನುಗುಣವಾಗಿ ಹರಿಯುವ ಈ ಉತ್ತರ ಭಾರತದ ಸರ್ವಕಾಲಿಕ ನದಿಗಳು ಹರಿದು ಬರಬೇಕಾದರೆ ತಮ್ಮೊಂದಿಗೆ ಶಿಲೆಗಳ ಶಿಥಲೀಕರಣದಿಂದ ತಂದು ಮೈದಾನ ಪ್ರದೇಶದಲ್ಲಿ ವಿಸ್ತರಿಸುವ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ ಹಿಮಾಲಯದಿಂದ ನದಿಗಳು ಹರಿಬೇಕಾದರೆ ನೀರು ಮಾತ್ರ ಬರಲ್ಲ ಅದರಿಂದ ಶಿಲೆಗಳನ್ನು ಉರುಳಿ ಬರ್ತಾ ಇರ್ತವೆ ಅವು ಶಿಲೆಗಳು ಸವೆತಕ್ಕೊಳಗಾಗಿ ಲಾಸ್ಟಿಗೆ ತಂದು ಎಲ್ಲಿ ಒಗೆಯುತ್ತೆ ಅಂದರೆ ಅದು ಉತ್ತರದ ಮೈದಾನ ಪ್ರದೇಶಕ್ಕೆ ತಂದು ವಿಸ್ತಾರವಾಗುತ್ತೆ ಹೀಗೆ ಹಿಮಾಲಯ ಪರ್ವತದಿಂದ ಇಳಿಜಾರಿಗನುಗುಣವಾಗಿ ಹರಿದು ಬರುವ ನದಿಗಳು ತಮ್ಮೊಂದಿಗೆ ಶಿಲೆಗಳ ಶೀತಲೀಕರಣದಿಂದ ಉತ್ತರದ ಮೈದಾನ ಪ್ರದೇಶದಲ್ಲಿ ವಿಸ್ತಾರಗೊಂಡ ಈ ಫಲವತ್ತು ಭರಿತ ಮಣ್ಣೆ ಅದು ಮೆಕ್ಕಲು ಮಣ್ಣಾಗಿರುತ್ತೆ ಆ ಮೆಕ್ಕಲು ಮಣ್ಣನ್ನು ನಾವು ನಾಲ್ಕು ಭಾಗಗಳಾಗಿ ಮಾಡ್ತೀವಿ ಏನೇನು ನಾಲ್ಕು ಭಾಗಗಳು ಮೆಕ್ಕಲು ಮಣ್ಣು ನೋಡೋಣ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ಪುಟ್ಟಿ ಹೌದಾ ಇಲ್ಲಿ ಮೆಕ್ಕಲು ಮಣ್ಣು ಅಂತ ಬರ್ತೀನಿ ಅದನ್ನ ನಾಲ್ಕು ಭಾಗ ಮಾಡ್ತೀನಿ ನೋಡು ಒಂದೇದು ಯಾವುದು ಅಂತಂದು ಇಲ್ಲಿ ಇಲ್ಲಿ ಹರಿಬೋದಾ ಸ್ಕ್ರೀನ್ ಕಾಣ್ತಾ ಇಲ್ಲ ಇಲ್ಲಿ ಬರಿತೀನಿ ನೋಡಿ ಮೆಕ್ಕಲು ಮಣ್ಣು ಮೆಕ್ಕಲು ಮಣ್ಣು ನಾಲ್ಕು ಭಾಗ ಮಾಡ್ತೀವಿ ಒಂದೇದ್ದು ಕಾದರ ಎರಡನೇದ್ದು ಬಂಗರ ಇಂಗ್ಲಿಷ್ನಾಗ ಹಿಂಗೆ ಅಂತಾರ ಕಾದರ ಬಂಗರ ಬಬ್ಬರ ಇನ್ನೊಂದು ತೆರಾಯಿ ತೆರಾಯಿ ನೋಡಿ ಖಾದರ ಬಂಗರ ಬಬ್ಬರ ತೆರಾಯಿ ಅಂತೇಳಿ ಮೆಕ್ಕಲು ಮಣ್ಣನ್ನು ನಾಲ್ಕು ಭಾಗಗಳಾಗಿ ಮಾಡ್ತಾ ಇದ್ದೀವಿ ಮೆಕ್ಕಲು ಮಣ್ಣೀಗ ಹಿಮಾಲಯದಿಂದ ಹರಿದು ಮೈದಾನಕ್ಕೆ ಬರಬೇಕಲ್ಲ ಮೈದಾನಕ್ಕೆ ಯಾವ ರೀತಿ ಬರುತ್ತೆ ಅಂತಂದ ನೋಡೋಣ ಈಗ ಹಿಮಾಲಯದಲ್ಲಿ ಒಂದು ಎಕ್ಸಾಂಪಲ್ ಯಾವುದಾದ್ರೂ ನದಿ ತಗೊಳ್ಳಿ ಬ್ರಹ್ಮಪುತ್ರ ಆಗಲಿ ಗಂಗಾ ಆಗಲಿ ಯಮುನಾ ಆಗಲಿ ಸಟ್ಲೇಜ್ ಆಗಲಿ ಈಗ ಹಿಮಾಲಯದಿಂದ ನದಿ ಹರಿದು ಬರ್ತಾ ಇರುತ್ತೆ ಈ ಹಿಮಾಲಯದಿಂದ ನದಿ ಹರಿದು ಬರಬೇಕಾದ್ರೆ ಈ ನದಿ ನಂತರ ಮೈದಾನಕ್ಕೆ ಬರುತ್ತೆ ಈಗ ಈಗ ಇದು ಮೈದಾನ ಪ್ರದೇಶ ಓಕೆ ಇಲ್ಲಿ ಮೈದಾನ ಪ್ರದೇಶಕ್ಕೆ ಈ ನದಿ ಬರ್ತಾ ಇದೆ ಮೈದಾನ ಪ್ರದೇಶ ಓಕೆ ಮೈದಾನ ಇದು ಹಿಮಾಲಯ ಓಕೆ ಹಿಮಾಲಯದಿಂದ ಹರಿದು ನದಿಯಲ್ಲಿಗೆ ಬರ್ತಾ ಇದೆ ಮೈದಾನಕ್ಕೆ ಬರ್ತಾ ಇದೆ ಯಾವಾಗಿದು ನದಿ ಹರಿದು ಮೈದಾನಕ್ಕೆ ಬರುತ್ತಲ್ಲ ಹರಿದಿದು ಮೈದಾನಕ್ಕೆ ಬರಬೇಕಾದ್ರೆ ಈ ಒಂದು ನದಿ ಇಲ್ಲಿ ಸ್ಲೋ ಆಗಿಬಿಡುತ್ತೆ ಯಾಕೆ ನದಿ ಸ್ಲೋ ಆಗುತ್ತೆ ಅಂದರೆ ಹಿಮಾಲಯ ಅಂದರೆ ಸ್ಲೋಪ್ ಇರುತ್ತೆ ನದಿ ರಭಸವಾಗಿ ಹರಿಬೇಕು ಬಟ್ ಮೈದಾನಕ್ಕೆ ಬಂದುಬಿಡುತ್ತೆ ಈಗ ನದಿ ಈ ಹಿಮಾಲಯವನ್ನು ತಪ್ಪಲನ್ನು ದಾಟಿ ತಿರುಗಿ ಉತ್ತರದ ಮೈದಾನ ಪ್ರದೇಶಕ್ಕೆ ಬಿತ್ತು ನದಿ ಅಂದರೆ ನದಿಯ ಹರೆತ ಕಡಿಮೆ ಆಗಿಬಿಡುತ್ತೆ ಮೈದಾನದಲ್ಲಿ ಸ್ಲೋ ಹರಿಯುತ್ತೆ ನದಿ ಹಿಂಗೆ ಸ್ಲೋ ಆಗಿ ಹರಿಯುವ ನದಿ ಈಗ ಈಗ ಈ ರೀತಿ ಸ್ಲೋ ಆಗಿ ಹೋಗುತ್ತೆ ನಾವು ಉತ್ತರ ಭಾರತದಲ್ಲಿ ಹರಿಯುವ ನದಿಗಳಿಗೆ ಸರ್ವಕಾಲಿಕ ನದಿಗಳು ಅಂತ ಕರೆದ್ವಿ ಹೀಗೆ ಸರ್ವಕಾಲಿಕ ನದಿಗಳು ಎಂದು ಕರೆಸಿಕೊಳ್ಳೋಕೆ ಕಾರಣ ಏನು ಮಳೆಗಾಲದಲ್ಲಿ ಮಳೆಯಿಂದ ನದಿ ತುಂಬಿ ಹರಿದರೆ ಬೇಸಿಗೆಯಲ್ಲಿ ಹಿಮಕರಗಿ ನದಿ ಹರಿದು ಬರ್ತಾ ಇರುತ್ತೆ ಇದರಲ್ಲಿ ಫಸ್ಟ್ ಮಾತಾಡೋಣ ನಾವು ಮೆಕ್ಕಲು ಮಣ್ಣನ್ನು ಮೊದಲನೇದು ಇಂಗ್ಲೀಷ್ನಲ್ಲಿ ಮೆಕ್ಕಲು ಮಣ್ಣಿಗೆ ಈ ಮೆಕ್ಕಲು ಮಣ್ಣಿನಲ್ಲಿ ಒಂದೇದ್ದು ಕಾದರ ಎನ್ನುವಂತ ಒಂದು ಮಣ್ಣು ಮಾತಾಡ್ತೀನಿ ಕಾದರ ಕಾದರ ಅಂದ್ರೆ ಏನು ಗೊತ್ತೇನು ಇತ್ತೀಚೆಗೆ ನದಿಗಳ ಸಂಚಯನದಿಂದ ಉತ್ತರ ಮೈದಾನ ಪ್ರದೇಶದಲ್ಲಿ ವಿಸ್ತಾರಗೊಂಡ ಮಣ್ಣು ಇತ್ತೀಚೆಗೆ ನದಿಗಳ ಸಂಚಯನದಿಂದ ಉತ್ತರ ಪ್ರದೇಶ ಉತ್ತರದ ಮೈದಾನ ಭಾಗದಲ್ಲಿ ವಿಸ್ತಾರಗೊಂಡ ಮಣ್ಣಿಗೆ ನಾವು ಕಾದರ ಅಂದ್ರೆ ಹೊಸ ಮಣ್ಣು ಅಂತ ಕರಿಬಹುದು ಹೊಸ ಮಣ್ಣು ಇದನ್ನು ಹೊಸ ಮಣ್ಣು ಅಂತ ಕರಿಬೋದು ಸರ್ ಹೆಂಗ್ರಿ ಇತ್ತೀಚೆಗೆ ನದಿಗಳ ಸಂಚನದಿಂದ ಹೇಗೆ ವಿಸ್ತಾರಗೊಳ್ಳುತ್ತೆ ಅಂತಂದರೆ ಈಗ ಸರ್ವಕಾಲಿಕ ನದಿಗಳಾದ ಉತ್ತರದಲ್ಲಿ ಹರಿಯುವ ನದಿಗಳು ಹಿಮಾಲಯ ತಪ್ಪಲದಿಂದ ಹರಿದು ಬರಬೇಕಾದ್ರೆ ತಮ್ಮೊಂದಿಗೆ ಶಿಲೆಗಳ ಶಿಥಿಲೀಕರಣದಿಂದ ತರ್ತಾ ಇರ್ತವೆ ಆ ನದಿಗಳು ಬರಬೇಕಾದ್ರೆ ಆ ಶಿಲೆಗಳು ಏನಾಗ್ತವೆ ಅಂತಂದರೆ ಅವು ಪುಡಿ ಪುಡಿಯಾಗಿ ಮಣ್ಣಾಗ್ತಿರುತ್ತಲ್ಲ ಆ ಮಣ್ಣು ಈಗ ವಿಸ್ತಾರ ಆಗ್ತಿರುತ್ತೆ ಈಗ ಇತ್ತೀಚೆಗೆ ಅಂತಂದರೆ ನೀವು ಇತ್ತೀಚೆ ಆದರೆ ಮತ್ತೆ ಕರೆಂಟ್ ಇವೆಂಟ್ ಅಂತ ಅನ್ಕೋಬಾರ್ದು ಸ್ವಲ್ಪ ಒಂದು ಐದುನೂರು ಆರುನೂರು ವರ್ಷಗಳ ಹಿಂದಲಿಂದ ಇತ್ತೀಚೆಗೆ ನದಿಗಳ ಸಂಚಯನದಿಂದ ಉತ್ತರ ಮೈದಾನ ಪ್ರದೇಶದಲ್ಲಿ ನದಿಗಳ ಸಂಚನದಿಂದ ಬಂದು ವಿಸ್ತಾರಗೊಂಡ ಮಣ್ಣಿಗೆ ನಾವು ಕಾದರ ಅಂತ ಕರಿತೀವಿ ಹೆಚ್ಚು ಫಲವತ್ಭರಿತ ಮಣ್ಣು ಕಾದರ ಈ ನಾಲ್ಕು ಮಣ್ಣಿನಲ್ಲೇ ಅತಿ ಹೆಚ್ಚು ಫಲವತ್ಭರಿತ ಮಣ್ಣು ಕಾದರ ಯಾಕಂದರೆ ನದಿಗಳು ಬರಬೇಕಾದ್ರೆ ಆ ಶಿಲೆಗಳನ್ನು ತೊ ಬರುತ್ತೆ ತಗೊಂಡು ಬಂದು ಸವೆತಕ್ಕೊಳಗಾಗುತ್ತೆ ಒಳಗಾಗಿ ಅದು ಮರಳಾಗುತ್ತೆ ಮರಳಾಗಿ ಅದರಲ್ಲಿ ಕೊಳೆತ ಜೈವಿಕಾಂಶ ಸೇರ್ಪಡೆಗೊಂಡು ಮಣ್ಣಾಗುತ್ತೆ ಹಿಂಗೆ ಕೊಳೆತ ಜೈವಿಕಾಂಶ ಪದಾರ್ಥ ಸೇರಿಕೊಂಡು ಮಣ್ಣಾಗಬೇಕಂದ್ರೆ ಅದು ಈಗ ಹರಿತಿರುತ್ತಲ್ಲ ತನ್ನೊಂದಿಗೆ ಅದು ಮರಳು ಮಾತ್ರ ತರಲ್ಲ ಅದರಲ್ಲಿ ಖನಿಜಾಂಶ ಇರುತ್ತೆ ಕೊಳೆತ ಜೈವಿಕಾಂಶ ಸತ್ತ ಜೀವಿಗಳ ಪ್ರಮಾಣವೇ ಇರುತ್ತೆ ಅದು ಎರಡೂ ತಗಂಬಂದು ಮೈದಾನದಲ್ಲಿ ವಿಸ್ತಾರಗೊಳ್ಳುತ್ತೆ ಅದೇ ಮೈದಾನ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆ ಜಾಸ್ತಿ ಇದೆ ಕೃಷಿ ಚಟುವಟಿಕೆ ಜಾಸ್ತಿ ಇದೆ ಅಂದರೆ ಮಣ್ಣು ಫಲವತ್ತತೆ ಇರಲೇಬೇಕು ಮಣ್ಣು ಫಲವತ್ತತೆಯನ್ನು ಒಳಗೊಂಡಿದೆ ಅಂತಂದರೆ ಅದು ಕೃಷಿಗೆ ತುಂಬ ಯೋಗ್ಯವಾದ ಪ್ರದೇಶ ಇತ್ತೀಚೆಗೆ ವಿಸ್ತಾರಗೊಳ್ತಾ ಇದೆ ಹೀಗೆ ಹೊಸ ಮಣ್ಣು ಅಂತ ಕರೆಸಿಕೊಳ್ಳುತ್ತೆ ಕಾದರ ಮಣ್ಣು ಈ ಕಾದರ ಮಣ್ಣೇನೆ ಕಂಡು ಬರುತ್ತಲ್ಲ ಎಲ್ಲೆಲ್ಲಿ ಕಂಡು ಬರುತ್ತೆ ಕಾದರ ಮಣ್ಣು ಅಂತಂದರೆ ಈಗ ನದಿ ಹರಿದು ಬರ್ತಾ ಇದೆಯಲ್ಲ ಈ ನದಿಯ ದಡದ ಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣೆ ಕಾದರ ಮಣ್ಣು ನದಿಯ ದಡದ ಪ್ರದೇಶದಲ್ಲಿ ಅಂದರೆ ನದಿ ಹರಿತಿರುತ್ತಲ್ಲ ಆ ಆಜುಬಾಜು ಪ್ರದೇಶದಲ್ಲಿ ಈ ಈ ವಿಧದ ಕಾದರ ಮಣ್ಣು ಅತಿ ಹೆಚ್ಚು ಕಂಡುಬರುತ್ತೆ ಅಂದರೆ ನದಿ ಹರಿಯುವ ಪ್ರದೇಶಗಳು ಅಪ್ಪಿ ನಾನು ಒಂದೇ ನದಿ ಹಾಕ್ಕೊಂಡಿದ್ದೀನ ಇಲ್ಲಿ ಭಾಳ ನದಿಗಳು ಹರಿತಿರ್ತವೆ ಆ ಒಂದು ಪ್ರದೇಶದಲ್ಲಿ ವಿಸ್ತಾರಗೊಂಡ ಮಣ್ಣಿಗೆ ನಾವು ಯಾವ ಮಣ್ಣು ಅಂತ ಕರಿತೀವಿ ಅಂತಂದರೆ ಅದನ್ನು ಕಾದರ ಅಂತ ಕರಿತೀವಿ ಇದು ಕಾದರ ಓಕೆ ಕಾದರ ಮತ್ತೆ ಬಂಗರ ಅಂದರೆ ಏನು ಸರ್ ಅಪ್ಪಿ ಇದನ್ನು ಹಳೆ ಮಣ್ಣು ಅಂತ ಕರೀತಾರೆ ಹಳೆ ಮಣ್ಣು ಹೆಂಗ್ ವಿಸ್ತಾರಗೊಂಡಿರುತ್ತೆ ಬಂಗಾರ ಎನ್ನುವಂಥ ಮಣ್ಣು ಅಂತಂದರೆ ಈ ಕಾದರದ ಆಜುಬಾಜು ಕಂಡು ಬರುವ ಮಣ್ಣೆ ಬಂಗರ ಮಣ್ಣು ಯಾವ ರೀತಿ ಅಂತ ನೋಡಿ ಈಗ ಇದು ಕಾದರ ಗೊತ್ತಾಯಿತು ಕಾದರದ ಬಾಜು ಎಲ್ಲ ಬಂಗಾರ ಮಣ್ಣು ಇರುತ್ತೆ ಈ ರೀತಿ ಈ ಕಡೆ ಎಲ್ಲ ಬಂಗಾರ ಮಣ್ಣು ಇರುತ್ತೆ ನದಿ ಹರಿದು ಹೋಗ್ತಾ ಇರುತ್ತೆ ಅದರ ಬಾಜು ಎತ್ತರವಾದ ಪ್ರದೇಶದಲ್ಲಿ ಬಂಗರ ಮಣ್ಣು ಇದು ಪುರಾತನ ಪ್ರಾಚೀನ ಕಾಲದಲ್ಲಿ ನದಿಗಳ ಸಂಚನದಿಂದ ವಿಸ್ತಾರಗೊಂಡಿದ್ದು ಅಥವಾ ಒಂದು ವೇಳೆ ಪ್ರವಾಹ ಆಯಿತು ಅಂತ ತಿಳ್ಕೊರಿ ಉತ್ತರ ಭಾರತದಲ್ಲಿ ಪ್ರವಾಹ ಆದರೆ ಕಾದರದ ಮೇಲೆ ಅದು ಎತ್ತರ ಇದೆ ಬಂಗರ ಅಲ್ಲಿ ತನ ನೀರಿನ ಮಟ್ಟ ಹೆಚ್ಚಾಗುತ್ತೆ ಅಂದರೆ ನಾನೀಗ ಇಳಿಬೇಕಂದ್ರೆ ಫಸ್ಟ್ ನಾನು ದಾಟಬೇಕು ಬಂಗಾರ ಆದಮೇಲೆ ಕಾದರದಾಗ ಇಳಿಬೇಕು ಅವಾಗ ಕೆಳಗಾಗುತ್ತೆ ಅಂದರೆ ಪ್ರವಾಹಗಳಾದಾಗ ಮಾತ್ರ ಈ ನದಿಗಳ ಮಟ್ಟ ಬಂಗಾರತನ ಬರುತ್ತೆ ಅಂದರೆ ಅದು ಹೈಟ್ ಇರುತ್ತೆ ಪುರಾತನ ಪ್ರಾಚೀನ ಕಾಲದಲ್ಲಿ ಈ ಮಣ್ಣು ವಿಸ್ತಾರಗೊಂಡಿದೆ ಪುರಾತನ ಪ್ರಾಚೀನ ಕಾಲದಲ್ಲಿ ವಿಸ್ತಾರ ಯಾಕಾಗಿದೆ ಅಂದರೆ ಅವಾಗ ಪ್ರವಾಹಗಳಾದಾಗ ಅದು ಮಣ್ಣೆಲ್ಲ ಸರಿದಿದೆ ವಿಸ್ತಾರ ಆಗಿದೆ ಈಗ ನದಿಗಳು ನಿಧಾನ ಕರಿಬೇಕಾದ್ರೆ ಅಷ್ಟು ಆ ಒಂದು ಹೈಟ್ ತನಕ ನೀರು ಹೋಗಲ್ಲ ನದಿಯ ನೀರು ಆ ಹೈಟ್ ಹೋಗ್ಲಾರ್ದ ಫಸ್ಟ್ಗೆ ಅದೇನಾಗಿದೆ ಮಣ್ಣು ಈಗ ವಿಸ್ತಾರ ಆಗಿದೆ ಅಲ್ಲ ಅದಕ್ಕೆ ನಾವೇನು ಅಂತಂದ್ರೆ ಬಂಗರ ಪುರಾತನ ಪ್ರಾಚೀನ ಕಾಲದಲ್ಲಿಯೇ ನದಿಗಳ ಸಂಚನದಿಂದ ವಿಸ್ತಾರಗೊಂಡ ಮಣ್ಣು ಬಂಗರ ಬಂಗರದ ಕೆಳಗಡೆ ಕಾದರ ಕಾದರದ ನಡುವೆ ನದಿ ಹಿಂಗೆ ಇತ್ತೀಚಿಗೆ ನದಿಗಳ ಸಂಚನದಿಂದ ಬಾಜು ಇರೋದು ಕಾದರ ಕಾದರದ ಹೈಟ್ ಮಟ್ಟದಲ್ಲಿ ಬಂಗರ ಈ ಬಂಗರ ಎನ್ನುವಂಥ ಮಣ್ಣಿದೆ ಅಲ್ಲ ಈ ಬಂಗರ ಎನ್ನುವಂಥ ಒಂದು ಮಣ್ಣಿನ ಕೆಳಭಾಗದಲ್ಲಿ ಜಾಸ್ತಿ ಏನು ಕಂಡು ಬರುತ್ತೆ ಅಂತಂದರೆ ಇಲ್ಲಿ ಸುಣ್ಣದ ಕಲ್ಲುಗಳು ಜಾಸ್ತಿ ಕಂಡು ಬರ್ತವೆ ಆ ಸುಣ್ಣದ ಮರಳುಗಳು ಕಂಡು ಬರ್ತವೆ ಆ ಸುಣ್ಣದ ಮರಳು ಮರಳುಗಳಿಗೆ ಸುಣ್ಣದ ಮರಳು ಕಂಡು ಬರ್ತವೆ ಎಲ್ಲಿ ಅಂತಂದರೆ ಈ ಒಂದು ಬಂಗರ ಭಾಗದಲ್ಲಿ ಈ ಬಂಗರ ಭಾಗದಲ್ಲಿ ಕಂಡು ಬರುವ ಸುಣ್ಣದ ಮರಳುಗಳಿಗೆ ಕಂಕರ ಅಂತ ಕರೀತಾರೆ ಕಂಕರ ಅಂತ ಕರೀತಾರೆ ಈಗ ಕಾದರ ಕಾದರ ಆದ್ಮೇಲೆ ಬಂಗರ ಕಾದರ ಅಂದರೆ ಈಗ ನದಿ ಹರಿತಿದೆಯಲ್ಲ ಅದರಿಂದ ವಿಸ್ತಾರಗೊಳ್ತಿರುವ ಮಣ್ಣು ಕಾದರ ಹೊಸ ಮಣ್ಣು ಈಗಾಗಲೇ ಪುರಾತನ ಪ್ರಾಚೀನ ಕಾಲದಲ್ಲಿಯೇ ಪ್ರವಾಹಗಳಿಂದ ಮಣ್ಣು ಜಾಸ್ತಿ ವಿಸ್ತಾರಗೊಂಡಿರ್ತಕ್ಕಂಥ ಮಣ್ಣಿಗೆ ನಾವು ಬಂಗರ ಹಳೆ ಮಣ್ಣು ಇದು ಆದಮೇಲೆ ಇಲ್ಲಿ ಇನ್ನೊಂದು ಬಬ್ಬರ ಅಂತ ಬರ್ದಿ ನೋಡಿ ಬಬ್ಬರ ಅಂದ್ರೆ ಏನು ಗೊತ್ತೇನು ಬೃಹತ್ ಮರಳಿನ ಕಣಗಳು ಬೃಹತ್ ಮರಳಿನ ಕಣಗಳು ಬೃಹತ್ ಮರಳು ಸರ್ ಏನ್ ಸರ್ ಬೃಹತ್ ಮರಳು ಇವೆಲ್ಲಿ ಕಂಡು ಬರ್ತವೆ ಅಂತ ನಿಮ್ಗೆ ಏನಾದ್ರೂ ಪ್ರಶ್ನೆ ಬಂದ್ರೆ ಇವು ಹೇಗಂತಂದರೆ ಅಪಿ ಈಗ ನದಿ ಹರಿದು ಬರ್ತಾ ಇದೆ ಸ್ವಲ್ಪ ಈ ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ಎತ್ತರವಾದ ಹಿಮಾಲಯದಿಂದ ನದಿ ಹರಿದು ಬರ್ತಾ ಇದೆ ಮೈದಾನಕ್ಕೆ ಬಂದಾಗ ಸ್ಲೋ ಆಗುತ್ತೆ ಈಗ ಹಿಮಾಲಯದಲ್ಲಿ ಹರಿಬೇಕಾದ್ರೆ ಸ್ಪೀಡ್ ಅರಿಯುತ್ತೋ ನದಿ ಅಥವಾ ಮೈದಾನಕ್ಕೆ ಬಂದಾಗ ಸ್ಪೀಡ್ ಅರಿಯುತ್ತೋ ಹಾ ಸ್ಪೀಡ್ ಅರಿಯುತ್ತೆ ಯಾಕಂದ್ರೆ ಸ್ಲೋಪ್ ಇರುತ್ತೆ ಸ್ಲೋಪ್ ಇರೋದ್ರಿಂದ ನದಿಯರ ಬಸ ಜಾಸ್ತಿ ಇರುತ್ತೆ ಅಂದ್ರೆ ಈಗ ಮಹಾ ಹಿಮಾಲಯ ದಾಟಬೇಕು ಮಧ್ಯ ಹಿಮಾಲಯ ದಾಟಬೇಕು ಕೆಳ ಹಿಮಾಲಯಕ್ಕೆ ಬರಬೇಕು ಅಲ್ಲಿ ತನ್ನ ನದಿ ಸ್ಲೋಪಲ್ಲಿ ಹರಿಬೇಕು ಸ್ಪೀಡಾಗಿ ಹರಿದು ಬರ್ತಾ ಇರುತ್ತೆ ಬರಬೇಕಂದಿಗೆ ಆ ಹಿಮಾಲಯದಲ್ಲಿರ್ತಕ್ಕಂಥ ಶಿಲೆಗಳನ್ನು ತಗೊಂಡು ಬರ್ತಾ ಇರುತ್ತೆ ಈಗ ಶಿಲೆಗಳನ್ನು ತಗೊಂಡು ಬರ್ತಾ ಇದೆ ಶಿಲೆಗಳನ್ನು ತಗೊಂಡು ಬಂದು ಯಾವಾಗ ಈ ಶಿವಾಲಿಕ್ ಬೆಟ್ಟಕ್ಕೆ ಬರ್ತದೆ ನೋಡೋದು ನದಿ ಅಲ್ಲಿ ಬೃಹತ್ ಮರಳಿನ ಕಣಗಳು ನದಿಗಳ ಜೊತೆಗೆ ಬರ್ತಿರ್ತವೆ ದೊಡ್ಡ ದೊಡ್ಡ ಶಿಶಿ ಶಿಲೆಗಳಿರ್ತಾವ ಪಿ ಈ ಒಳಿಗಳಲ್ಲಿ ನಾವು ನದಿಗೆ ಒಳಿಗೆ ಅಂತಂದೇಳಿ ಸಂಕ್ರಮಣ ಸ್ನಾನಗಿನ ಮಾಡಕ್ಕೆ ಹೋಗ್ತಿರ್ತೀವಿ ಅವಾಗಲ್ಲಿ ಆಣೆಕಲ್ಲು ಸಿಗ್ತಾವ ಗೊತ್ತಾ ಆ ಆಣೆಕಲ್ಲುಗಳೇ ಆ ಆಣೆ ಎಸ್ ಆ ಆಣೆಕಲ್ಲುಗಳಿಗೆ ನಾವು ಬಬ್ಬರ ಅಂತ ಕರಿತೀವಿ ಹೆಂಗಾಗ್ತಾವಂತಂದ್ರೆ ಈಗ ನದಿಗಳು ಹರಿದು ಮಹಾ ಹಿಮಾಲಯ ಮಧ್ಯ ಹಿಮಾಲಯ ಕೆಳ ಹಿಮಾಲಯ ದಾಟಿತು ದಾಟಿದ ನಂತರ ಶಿವಾಲಿಕ್ ಪಾದ ಬೆಟ್ಟ ಇನ್ನೇನು ನದಿ ದಾಟಬೇಕು ದಾಟಿ ಕೆಳಗೆ ಮೈದಾನ ಕಿಳಿಬೇಕು ಅನ್ನ ತಟ್ಟಿಗೆ ನದಿಯ ವೇಗ ಕಡಿಮೆ ಆಗಿಬಿಡುತ್ತೆ ಅಲ್ಲಿಂದ ಹರಿದು ಬರುವ ನದಿಯ ರಭಸ ಜಾಸ್ತಿ ಇರೋದ್ರಿಂದ ತನ್ನೊಂದಿಗೆ ಎನರ್ಜಿ ಜಾಸ್ತಿ ಇರುತ್ತಲ್ಲ ಸ್ಲೋಪ್ ಇರೋದ್ರಿಂದ ಬೃಹತ್ ಶಿಲೆಗಳನ್ನು ತೆಗೆದುಕೊಂಡು ಬಂದು ಶಿವಾಲಿಕ್ ಪಾದ ಬೆಟ್ಟ ದಾಟೋತನ ಆ ಶಿಲೆ ಬಂದಿರುತ್ತೆ ಬಂದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಮುಂದಕ್ಕೆ ಹೋಗಲ್ಲ ಯಾಕಂದರೆ ಮುಂದಕ್ಕೆ ನದಿಯ ವೇಗ ಸ್ಲೋ ಆಗುತ್ತೆ ಯಾವಾಗ ನದಿಯ ವೇಗ ಸ್ಲೋ ಆಗಿಬಿಡುತ್ತೆ ಬೃಹತ್ ಶಿಲೆಗಳು ಮುಂದೆ ಸಾಗಲ್ಲ ಬಿಕಾಸ್ ಡೆನ್ಸಿಟಿ ಹೈ ಅದರಲ್ಲಿ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಕಣಗಳು ಮುಂದಕ್ಕೆ ಹೋಗಲ್ಲ ಅಲ್ಲೇ ವಿಸ್ತಾರಗೊಂಡು ಬಿಡ್ತವೆ ಅಂದರೆ ಶಿವಾಲಿಕ್ ಪಾದ ಬೆಟ್ಟದ ಕೆಳಭಾಗದಲ್ಲಿ ಈ ರೀತಿ ಬೃಹತ್ತಾದ ಮರಳಿನ ಶಿಲೆಗಳನ್ನು ಒಳಗೊಂಡಿರುತ್ತೆ ಈ ರೀತಿ ಬೃಹತ್ತಾದ ಮರಳಿನ ಶಿಲೆಗಳು ಯಾಕೆ ನಿರ್ಮಾಣ ಆಗಿದೆ ಅಂದರೆ ಹೀಗೆ ಹರಿದು ಬರುವ ಅತಿ ಹೆಚ್ಚು ರಭಸವುಳ್ಳ ನದಿಗಳಲ್ಲಿ ತಂದ ಶಿಲೆಗಳು ತಂದು ಇಲ್ಲಿ ಕೂಡಾಕಿರುತ್ತೆ ಎಲ್ಲಿ ಕೂಡ ಇರುತ್ತೆ ಅಂದರೆ ಶಿವಾಲಿಕ ಪಾದ ಬೆಟ್ಟದ ಕೆಳಭಾಗದಲ್ಲಿ ಈ ವಿಧದ ಬೃಹತ್ ಮರಳಿನ ಕಣಗಳು ಕಂಡು ಬರ್ತವೆ ಇವೇ ಬೃಹತ್ ಮರಳಿನ ಕಣಗಳಿಗೆ ನಾವು ಬಬ್ಬರ ಅಂತ ಕರಿತೀವಿ ಈ ಬಬ್ಬರದ ವಿಶೇಷ ಏನು ಗೊತ್ತೇನು ನದಿಗಳ ಒಂದು ನೀರಿನ ಮಟ್ಟ ಕಡಿಮೆ ಆದಾಗ ನದಿ ಹರಿತಿರುತ್ತೆ ಆದರೆ ಇದ್ರ ಈ ಶಿಲೆಗಳ ಕೆಳಗೆ ಹರಿತಿರುತ್ತೆ ನಮಗೆ ಕಾಣಂಗೇ ಇಲ್ಲ ಶಿಲೆಗಳ ಕೆಳಗ ನೀರು ಇರುತ್ತೆ ನೀರು ಜಾಸ್ತಿ ಇದ್ದಾಗ ಆ ಆಣೆಕಲ್ಲುಗಳ ಮೇಲೆ ಕಾಣುತ್ತೆ ಸುಂದರವಾಗಿರುತ್ತೆ ಆ ಪ್ಲೇಸ್ ನೋಡೋಕ್ಕೆ ಆಣೆಕಲ್ಲುಗಳು ಮೇಲೆ ನೀರು ಹರಿಯುತ್ತಂದರೆ ಸ್ವಚ್ಛವಾದ ಪ್ರದೇಶವನ್ನು ಒಳಗೊಂಡಿರುತ್ತೆ ಶಿವಾಲಿಕ್ ಪಾದ ಬೆಟ್ಟದ ಕೆಳಭಾಗದಲ್ಲಿ ಉತ್ತರದ ಹಿಮಾಲಯದಿಂದ ಹರಿದು ಬರುವ ನದಿಗಳು ತಮ್ಮೊಂದಿಗೆ ತಂದ ಮರಳಿನ ಕಣಗಳನ್ನು ಈ ಪ್ರದೇಶದಲ್ಲಿ ವಿಸ್ತಾರಗೊಂಡಿರುತ್ತದೆ ಆ ವಿಸ್ತಾರಗೊಂಡ ಪ್ರದೇಶಕ್ಕೆ ನಾವು ಬಬ್ಬರ ಅಂತ ಕರಿತೀವಿ ಅದು ಬಬ್ಬರ ಏನಪ್ಪ ಅಂತಂದರೆ ಈ ಮೆಕ್ಕಲು ಮಣ್ಣಿನ ಒಂದು ಬೃಹತ್ ಕಣದಿಂದ ಕೂಡಿರುವ ಒಂದು ಶಿಲೆಯಾಗಿರುತ್ತೆ ಅದು ಶಿವಾಲಿಕ್ ಪಾದ ಬೆಟ್ಟದ ಕೆಳಭಾಗದಲ್ಲಿ ಇದು ಬಬ್ಬರ ಬಬ್ಬರ ಆದಮೇಲೆ ನೆಕ್ಸ್ಟ್ ಬರೋದು ತೆರಾಯಿ ತೆರಾಯಿ ಅಂತಂದ್ರೆ ಏನು ಗೊತ್ತೇನು ಇದನ್ನ ಜೌಗು ಮಣ್ಣು ಅಂತ ಕರೀತಾರೆ ವೆಟ್ ಸಾಯಿಲ್ ಅಂತ ಕರೀತಾರೆ ಈ ಜೌಗು ಮಣ್ಣು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇಲ್ಲಿ ಸರ್ವಕಾಲಿಕ ನದಿಗಳು ಹರಿತಾ ಇದ್ದಾವೆ ಇನ್ನೇನು ಈ ಒಂದು ಬಬ್ಬರ ದಾಟಿ ನದಿ ವೇಗ ಕಡಿಮೆ ಆಗುತ್ತೆ ನದಿ ವೇಗ ಯಾಕೆ ಕಡಿಮೆ ಆಗುತ್ತೆ ಬಬ್ಬರ ದಾಟಿದ ಮೇಲೆ ಹೇಳಿ ನೋಡೋಣ ಶಿವಾಲಿಕ್ ದಾಟಿದ ಮೇಲೆ ವೆರಿ ಗುಡ್ ಮೈದಾನ ಪ್ರದೇಶಕ್ಕೆ ಬರುತ್ತಲ್ಲ ಮೈದಾನ ಪ್ರದೇಶಕ್ಕೆ ಬಂದಾಗ ನದಿಯ ವೇಗ ಕಡಿಮೆ ಆಯಿತು ಶಿಲೆಗಳ ಅಲ್ಲೇ ಉಳ್ಕೊಂಡು ಉಳ್ಕೊಂಡಿದ್ದಕ್ಕೆ ಬಬ್ಬರ ಅಂತ ಕರೆದ್ವಿ ಇನ್ನು ಏನು ನದಿ ಮುಂದೆ ಹರಿದು ಹೋಗ್ಬೇಕಾದ್ರೆ ಕೆಲವು ಜೌಗು ಪ್ರದೇಶಗಳು ಬರ್ತವೆ ಏನು ಸರ್ ಜೌಗು ಯಾಕಾಯ್ತದ್ದು ಅಂತಂದರೆ ತಗ್ಗಾದ ಪ್ರದೇಶ ತಗ್ಗಾದ ಪ್ರದೇಶದಲ್ಲಿ ನೀರು ಸಂಗ್ರಹಗೊಳ್ಳುತ್ತೆ ತಗ್ಗಾದ ಪ್ರದೇಶದಲ್ಲಿ ನೀರು ಸಂಗ್ರಹಗೊಳ್ಳುತ್ತೆ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಫಲವತ್ತು ಜಾಸ್ತಿ ಇರುತ್ತೆ ಕೃಷಿಗೆ ಯೋಗ್ಯವಾದ ಪ್ರದೇಶ ಹೀಗೆ ಸರ್ವಕಾಲಿಕ ನದಿಗಳು ಹರಿದು ಬರಬೇಕಾದರೆ ಉತ್ತರದ ಮೈದಾನ ಪ್ರದೇಶದಲ್ಲಿ ಕೆಲವು ತಗ್ಗಾದ ಪ್ರದೇಶದಲ್ಲಿ ಜೌಗು ನಿರ್ಮಾಣಗೊಂಡು ಫಲವತ್ತುಭರಿತ ಪ್ರದೇಶವಾಗಿರುತ್ತೆ ಅಂಥದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ತೆರಾಯಿ ಅಂತ ಕರಿತೀವಿ ಕೃಷಿಗೆ ಯೋಗ್ಯವಾದ ಪ್ರದೇಶನೂ ಸಹ ಆಗಿರುತ್ತೆ ಈ ಒಂದು ತೆರಾಯಿ ಅತಿ ಹೆಚ್ಚು ಉತ್ತರ ಪ್ರದೇಶ ಬಿಹಾರ್ ಭಾಗದಲ್ಲಿ ಕಂಡುಬರುತ್ತೆ ಹೀಗೆ ಹರಿದು ಬರುವ ಒಂದು ಉತ್ತರ ಭಾರತದ ಸರ್ವಕಾಲಿಕ ನದಿಗಳು ತಮ್ಮೊಂದಿಗೆ ಶಿಲೆಗಳ ಶಿಥಲೀಕರಣದಿಂದ ವಿಸ್ತಾರಗೊಂಡ ಮಣ್ಣೆ ಯಾವ ಮಣ್ಣು ಮೆಕ್ಕಲು ಮಣ್ಣು ನಾಲ್ಕು ಭಾಗಗಳಾಗಿ ಮಾಡಿದೀವಿ ಒಂದು ಖಾದರ ಹೊಸ ಮಣ್ಣು ನಂತರ ಬಂಗರ ಹಳೇ ಮಣ್ಣು ನಂತರ ಬಬ್ಬರ ಶಿವಾಲಿಕ್ ಪಾದ ಬೆಟ್ಟದ ಕೆಳಭಾಗದಲ್ಲಿರ್ತಕ್ಕಂಥ ಬೃಹತ್ ಮರಳಿನ ಕಣಗಳಿಂದ ಕೂಡಿದ ಮಣ್ಣು ನಂತರ ತೆರಾಯಿ ಜೌಗು ಮಣ್ಣು ಈ ಒಂದು ಮೆಕ್ಕಲು ಮಣ್ಣನ್ನು ನಾಲ್ಕು ಭಾಗಗಳಾಗಿ ಮಾಡಿದ್ವಿ ಭಾರತದ ಅತಿ ಹೆಚ್ಚು ಫಲವತ್ಭರಿತ ಮಣ್ಣಾಗಿರುತ್ತೆ ಇದನ್ನು ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಂಬಿಡಿ ತೆರಾಯಿ ಕಾಣ್ತಾ ಇಲ್ವಾ ಅಲ್ಲಿ ಬರ್ಕೊಂಬಿಡಲ್ಲ ತೆರಾಯಿ ಜೌಗು ಅಂತ ಬರ್ಕೊಂಡ್ಬಿಡು ಜೌಗು ಮಣ್ಣು ಅಂತ ಇದು ಕ್ಲಿಯರ್ ಆಯ್ತಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ಕೇಳು ಕೇಳು ಏನ್ ಏನ್ ಡೌಟ್ ಕೇಳ್ತಿ ಕೇಳಿ ಶಿವಾಲಿಕ್ ಬೆಟ್ಟದಲ್ಲಿ ಡೂನ್ಸ್ ಬರ್ತವೆ ಕೆಳಗೆ ಬರಲ್ಲ ಪಾದ ಬೆಟ್ಟದಲ್ಲಿ ಬರ್ತವೆ ಅದ್ರ ಕೆಳಗಡೆ ಮೈದಾನದಲ್ಲಿ ಬರಲ್ಲ ಡೂನ್ಸ್ ಏನಪ್ಪ ಏನು ಬಬ್ಬರನಾ ಇಲ್ಲ 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 ಆ ಬಬ್ಬರ ಪ್ರದೇಶ ಹೆಂಗಂದ್ರೆ ಆ ಪ್ರದೇಶ ತಗ್ಗಾಗಿರುತ್ತಲ್ಲ ಸುತ್ತಲಿರ್ತಕ್ಕಂಥ ನೀರಿನ ಹಿಂಗುಕೊಳ್ಳುತ್ತೆ ಹಿಂಗು ಅಂದರೆ ತಗ್ಗಂದ್ರೆ ಭಾಳ ತಗ್ಗಿರೋಂಗಿಲ್ಲ ತಗ್ಗಂದ್ರೆ ಒಂದು ಸಣ್ಣ ತಗ್ಗಲ್ಲ ಅದು ಒಂದು ಬಾವಿ ಅಲ್ಲ ಅದು ತಗ್ಗಂದ್ರೆ ಜಾಸ್ತಿ ವಿಸ್ತಾರವಾಗಿರುತ್ತೆ ನಮಗೆ ಅದು ಕಂಡು ಬರಂಗಿಲ್ಲ ತಗ್ಗಿದೆ ಅಂತಂದೇಳಿ ಸಣ್ಣ ತಗ್ ಪ್ರದೇಶ ಅದು ಹೌದಾ ಇದರಲ್ಲಿ ಸ್ವಲ್ಪ ನೀ ನೀರಿನ ಪ್ರಮಾಣ ಜಾಸ್ತಿ ಸಂಗ್ರಹ ಆಗಿ ಅದು ಜ ಇದಾಗಿರುತ್ತೆ ಜೌಗಾಗಿರುತ್ತೆ ಹೌದಾ ಎಲ್ಲ ಲವಣಾಂಶಗಳು ಬಂದು ಇಲ್ಲೇ ಶೇಖರಣೆಗೊಂಡಿರುತ್ತೆ ಆ ರೀತಿ ಮತ್ತೆ ತಗ್ಗು ನಿರ್ಮಾಣ ಅಂತಂದ್ರೆ ನದಿ ಹರಿಬೇಕಾದ್ರೆ ಇಲ್ಲೊಂದು ತಗ್ಗು ಆಗಿ ಅದರಲ್ಲಿ ನೀರು ಸ್ಟಾಕ್ ಆದರೆ ಅದು ಅಲ್ಲ ಆ ರೀತಿ ಏನಾದರೂ ಆಯ್ತು ಅಂದರೆ ಅವನ ಶೃಂಗಾಕಾರ ಸರೋವರಗಳು ಅಂತ ಕರಿತವೆ ಕರೀತಾರೆ ಎತ್ತಿರ ಕೊಂಬಿನಾಕಾರ ಸರೋವರ ನಾನು ನೆಕ್ಸ್ಟ್ ಸರೋವರಗಳಲ್ಲಿ ಹೇಳ್ತೀನಿ ಆ ರೀತಿ ಬರುತ್ತೆ ಹೌದಾ ಇದು ಅಂತಂದರೆ ತಗ್ಗಂದ್ರೆ ಸಣ್ಣ ದಿನ ಒಂದು ಏರಿಯಾನೇ ಇರುತ್ತೆ ತಗ್ಗು ಒಂದು ಏರಿಯಾನೇ ದೊಡ್ಡ ತಗ್ಗಾಗಿರುತ್ತೆ ಓಕೆ ಇಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಇದು ಕ್ಲಿಯರ್ ಆಯ್ತಲ್ಲ ನಿಮಗೆ ಓಕೆ ಇದು ಹಾಂ ಇವತ್ತು ನಾನು ಮಾತಾಡಿದ್ದೇನಪ್ಪ ಅಂತಂದರೆ ಉತ್ತರದ ಮೈದಾನ ಪ್ರದೇಶ ಓಕೆ ಹಿಮಾಲಯ ಶ್ರೇಣಿಗಳು ಅರ್ಥ ಆಗ್ಯಾವ ಪ್ರಾಕ್ಟೀಸ್ ಮಾಡಿತಾ ಇದ್ದೀರಾ ಪಕ್ಕಾ ನೀನು ದಿನನಿತ್ಯ ಅಭ್ಯಾಸದಾಗಿದ್ದರೆ ಮಾತ್ರ ಎ ಕಾಂಪಿಟೇಟರ್ ನೀ ಸುಮ್ಮನೆ ನಾನು ಮಲ್ ಈಗ ಯಾರಾದರೂ ನನ್ನ ಕ್ಲಾಸ್ ಮಲ್ಕೊಂಡು ಹಾಸಿಗೆ ಮೇಲೆ ಕಾಲ್ ಮೇಲೆ ಕಾಲಕ್ಕೆ ನೋಡ್ತೀರ ಅಂದ್ರೆ ಅವ್ರದ್ದು ದೇವರ ಹಣೆಗೆ ಇದಾಗಲ್ಲ ನೌಕರಿ ಆರಾಮ ಕುಂತು ವಿದ್ಯಾರ್ಥಿ ಲಕ್ಷಣ ಥರ ಕುಂತು ನೋಟ್ಸ್ ಇಟ್ಕೊಂಡು ಪೆನ್ ಇಟ್ಕೊಂಡು ಕ್ಲಾಸ್ಗೆ ಹೋಗಿ ಕುಂತರ ನೌಕರಿ ಆಗುತ್ತೆ ನೀನು ಏನಾದ್ರು ದುಡ್ಡು ಕೊಟ್ಟಿನಿ ಆರಾಮ್ ಗಾದೆ ಮೇಲೆ ಮಕ್ಕಂಡು ಪಾಠ ಕೇಳ್ತಂದ್ರೆ ಅದು ಕೇಳ್ತೀಯ ಮನಸ್ಸಿಗೆ ಮಾತ್ರ ಸ ಸಮಾಧಾನ ಆಗುತ್ತೆ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗೋಲ್ಲ ಓದಿರೋ ಅರ್ಥ ಆಗಲ್ಲ ಈ ರೀತಿ ನೀವು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಎಷ್ಟೋ ಜನಕ್ಕೆ ಮೆಕ್ಕಲು ಮಣ್ಣು ಓದಿನಿ ಸರ್ ಕಾದರ ಬಂಗಾರ ಕ ಏನಿದೆ ನೀವು ತಿಳಿತಾ ಇಲ್ಲ ಅಂತಂದರೆ ಇವತ್ತು ಹಿಂಗೆ ಡಯಾಗ್ರಾಮ್ ಹಾಕಿದ ಮೇಲೆ ನಿಮಗೆ ಆಟೋಮೆಟಿಕ್ ಈಸಿ ಆಗುತ್ತೆ ಅದಕ್ಕೆ ಇಲ್ಲಿ ನೀನು ಓದಬೇಡ ಓದಕ್ಕೆ ಓದೋಕೆಲ್ಲರಿಗೆ ಬರುತ್ತೆ ನಿಮಗೆ ಏನು ತಿಳ್ಕೊ ನೌಕರಿ ಬೇಕಲ್ಲ ನೌಕರಿ ಬೇಕು ಅಂತಂದರೆ ತಿಳ್ಕೊಳೋಕೆ ಪ್ರಯತ್ನ ಮಾಡು ಓದೋಕೆ ಪ್ರಯತ್ನ ಮಾಡಬೇಡ ಇನ್ನು ಇಷ್ಟು ದಿನ ಓದಿದ್ದು ನೀ ಸಾಕು ಇನ್ನು ತಿಳ್ಕೊಳೋಕೆ ಪ್ರಯತ್ನ ಮಾಡು ನಿನಗೆ ಕಾಂಪಿಟೇಷನ್ ಫೀಲ್ಡ್ ಅಂದರೆ ಪ್ರಪಂಚ ಪರಿಚಯ ಮಾಡಿಸುತ್ತೆ ಪ್ರಪಂಚ ಹೆಂಗೆ ಪರಿಚಯ ಮಾಡಿಸುತ್ತೆ ಅಂದರೆ ಪ್ರತಿಯೊಂದು ವಿಷಯನೂ ಇಲ್ಲಿ ಪ್ರಪಂಚ ಪರಿಚಯ ಆಗ್ತಾ ಇದೆ ನಿನ್ನ ಕಣ್ಣು ಮುಂದೆ ಈಗ ಯಾವ್ಯಾವ ವಸ್ತುಗಳು ಕಾಣಕತ್ತಾವೆ ನೀನು ಏನು ಕುಂತಿದೆಯಲ್ಲ ಮನೆಯಲ್ಲಿ ನಿನ್ನ ಕಣ್ಣು ಮುಂದೆ ಯಾವ್ಯಾವ ವಸ್ತುಗಳು ಕಾಣಕತ್ತಾವ ಪ್ರತಿಯೊಂದ್ರ ಮೇಲೂ ಎಕ್ಸಾಮ್ನಲ್ಲಿ ಪ್ರಶ್ನೆ ಬಂದಿದ್ದಾವೆ ನಿನ್ನ ಕಣ್ಣಿಗೆ ಏನು ಕಾಣಕತ್ತೈತೆ ನನಗೆ ಹೇಳೋ ಅದ್ರ ಮೇಲೆ ಪ್ರಶ್ನೆ ಬಂದು ನಾನು ಮಾಡಿ ತೋರಿಸ್ತೀನಿ ಏನಾದರೂ ಒಂದು ವಸ್ತು ನಿಮ್ಮ ಕಣ್ಣಿಗೆ ಕಾಣ್ತಾ ಇದ್ದೇನಾ ನಿಮ್ಮ ಮನೆಯಲ್ಲಿ ಹಿಡಿಕೆ ಕಾಣ್ತಾ ಇದ್ದೇನೆ ಅದಕ್ಕೆ ಇದೇ ದೇ ಗಾಜು ಗಾಜು ಎನ್ನುವ ಟಾಪಿಕೇ ಇದೆ ಕೆಮಿಸ್ಟ್ರಿ ಒಳಗಡೆ ಲೈಟ್ ಕಾಣ್ತಾ ಆ ಲೈಟ್ ಮೇಲೆ ಲೈಟ್ ಎನ್ನುವ ಟಾಪಿಕ್ಕೇ ಇದೆ ಫಿಸಿಕ್ಸಲ್ಲಿ ಆ ಲೈಟ್ ಆ ಬಲ್ಫಲ್ಲಿ ಯಾವ ಗ್ಯಾಸ್ ಯೂಸ್ ಮಾಡ್ತಾರೆ ಏನು ಯೂಸ್ ಮಾಡ್ತಾರೆ ಅದನ್ನೂ ಪ್ರಶ್ನೆ ಆಗಿದೆ ಸಿಮೆಂಟ್ ಗೋಡೆ ಇದೆನಾ ಸಿಮೆಂಟಿನ ಕಚ್ಚಾ ಪದಾರ್ಥಗಳು ಪ್ರಶ್ನೆ ಇದೆ ನಾನು ಮಾತಾಡ್ತಿದ್ದೆ ನಿಮಗೆ ಕೇಳಿಸ್ತಾ ಇದೆ ಸೌಂಡು ಸೌಂಡ್ ಅನ್ನುವ ಟಾಪಿಕ್ಕೇ ಇದೆ ಕ ಕಣ್ಣು ಕಣ್ಣಿಂದ ನೋಡ್ತಾ ಇದ್ದೀರಾ ಬಯಾಲಜಿಯಲ್ಲಿ ಕಣ್ಣಿನ ಮೇಲೆ ಟಾಪಿಕ್ಕೇ ಇದೆ ಹೊರಗಡೆ ಟ್ರೀ ಕಾಣ್ತಾ ಇದ್ದಾವೆ ಅದ್ರ ಮೇಲೂ ಏನಿಲ್ಲ ನಿನ್ನ ಕಣ್ಣು ಮುಂದೆ ಏನು ಕಾಣ್ತಾ ಇದೆ ಪ್ರತಿಯೊಂದ್ರ ಮೇಲೆ ಪ್ರಶ್ನೆ ಇದೆ ದಿ ದಟ್ ಇಸ್ ಜಿ ಕೆ ಜನರಲ್ ನಾಲೆಡ್ಜ್ ಅದಕ್ಕೆ ಹೇಳ್ತೀನಿ ನೀವು ಪ್ರಪಂಚ ಪರಿಚಯ ಮಾಡ್ಕೊಳ್ತಾ ಇದ್ದೀರಾ ಪ್ರಪಂಚ ಪರಿಚಯ ಮಾಡ್ಕೊಳ್ತೀನಂದ್ರೆ ತಿಳ್ಕೊಂಡು ಮಾಡಿಕೊಡಿ ಯಾರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಕರೆದು ಒಂದು ವರ್ಷದಾಗಿಂದು ನೌಕರಿ ಓಸು ನಿನ್ನೆ ಸರ್ ನೀವು ಒಂದು ನೌಕರಿ ಆದ್ರೆ ಸಾಕು ಎಸ್ ಡಿ ಎ ಸರ್ ಪಿ ಸಿ ಆದರ ಸಾಕು ಸರ್ ನನಗೆ ಅಂತ ಅಂದ್ಕಂಡ್ರೆ ನಿಂದು ದೇವರನೇ ನೌಕರಿ ಆಗಲ್ಲ ತಿಳ್ಕೊ ಚೆನ್ನಾಗಿದೆ ಪ್ರಪಂಚ ತಿಳ್ಕೊಳ್ತಾ ಇದ್ದೀಯಾ ಓದಬೇಕಾಪಿ ಭಾಳ ಚೆನ್ನಾಗಿ ಓದು ಸ್ಮಾರ್ಟ್ ವರ್ಕ್ ಚೆನ್ನಾಗಿ ವರ್ಕ್ ಮಾಡು ಇಂಟ್ರೆಸ್ಟ್ ತಗೋ ಪ್ರಪಂಚನ ತಿಳ್ಕೊಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೋ ಆಟೋಮೆಟಿಕ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತವೆ ನೀ ಸುಮ್ಮನೆ ಓದಬೇಕು ಪ್ರೆಸರ್ ಆಡಮ್ಮ ವ ಹೊರಗಡೆ ಹೋಗಿ ಕ್ರಿಕೆಟ್ ಆಡಮ್ಮ ಹೊರಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡಮ್ಮ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಓದಮ್ಮ ಅಂತ ನಾವು ಡಿಪ್ರೆಷನ್ ಆಗ್ತೀವಿ ಯಾಕೆ ಡಿಪ್ರೆಷನ್ ಆಗ್ತೀವಿ ದಿಸ್ ಇಸ್ ಒನ್ ಆಫ್ ದ ಗೇಮ್ ಇದನ್ನು ಒಂದು ಆಟನೇ ಇದನ್ನ ಆಟ ಅಂತ ತಿಳ್ಕೊಲ್ಲ ಇಂಟ್ರೆಸ್ಟ್ ಬರುತ್ತೆ ಓದುತ್ತಾ ಕುಂತಾಗ ಅಷ್ಟು ತಾಸು ಓದಿನಿ ಇಷ್ಟು ತಾಸು ಓದಿನಿ ನನಗೆ ಬೇಕಾಗಿಲ್ಲ ನೀನು ಎಷ್ಟು ತಾಸು ಓದೇನದು ಅನ್ನೋದು ಮೈ ಮರೆತು ಓದಬೇಕು ನೀನು ಯಾವಾಗ ಓದ್ತಿ ಅದನ್ನಂತಂದರೆ ವಿಷಯದಲ್ಲಿ ಇಳಿದಾಗ ವಿಷಯದಲ್ಲಿ ಇಳಿದಾಗ ವಿಷಯದಲ್ಲಿ ಇಳಿರಿ ಒತ್ತಾಯಕ್ಕೆ ಓದಬೇಡಿ ಒತ್ತಾಯಕ್ಕೆ ಓದಬೇಡಿ ಇಂಟ್ರೆಸ್ಟ್ ಕೊಟ್ಟು ಓದಿ ಅದನ್ನು ಪ್ರೀತಿ ಮಾಡಿ ಏನೇನೋ ಪ್ರೀತಿ ಮಾಡ್ತಾರೆ ಇಲ್ಲಿ ಹೇಳ್ತೀನಿ ಕೇಳು ಪ್ರೀತಿ ಅವಕ್ಕ ಇವಕ್ಕೆಲ್ಲ ಆಗಬೇಡ್ರಿ ಇದನ್ನು ಪ್ರೀತಿ ಮಾಡ್ರು ನಿಮ್ಮ ಫ್ಯೂಚರನ್ನ ಕ್ಯಾಚ್ ಮಾಡುತ್ತೆ ಹೌದಾ ಪ್ರೀತಿ ಮೋ ಅವೆಲ್ಲ ಇಲ್ಲ ನಾನು ಪ್ರೀತಿಗೀತೆ ಅವೆಲ್ಲ ನಂಬಲ್ಲ ನಾನು ಪ್ರೀತಿ ಕೊಟ್ಟೋದಾದರೆ ಸರಿಯಾದ ಪ್ರೀತಿ ಶುದ್ಧವಾದ ಪ್ರೀತಿ ಅಪ್ಪ ಅಮ್ಮ ಕೊಡುವ ಪ್ರೀತಿ ಅದು ಬಿಟ್ಟರೆ ಯಾವ ಪ್ರೀತಿ ಇಲ್ಲ ಈಗ ನೀನು ಈಗೇನಾದರೂ ಪ್ರೀತಿ ಅನ್ನುವ ಒಂದು ಮೋಹದಲ್ಲಿ ಬಿದ್ದರೆ ಪ್ರೆಸೆಂಟ್ ಲವ್ ಎಲ್ ಓ ವಿ ಇ ಲಾಸ್ ಆಫ್ ವ್ಯಾಲ್ಯುವೇಬಲ್ ಎಜುಕೇಷನ್ ದಿಸ್ ಮೂಮೆಂಟ್ ಲಾಸ್ ಆಫ್ ವ್ಯಾಲ್ಯೂಯೇಬಲ್ ಎಜುಕೇಷನ್ ಈಗ ಪ್ರೀತಿಯಾಗಿ ಬಿದ್ದೆ ಅಂದರೆ ನೀನು ಯಾಕೆ ಹೇಳಕತ್ತೀನಿ ಮಾತಂದರೆ ಈ ಪ್ರೀತಿ ಒಳಗಿರೋರು ತಮ್ಮದೇ ತಮ್ಮದೇ ಲೋಕದಾಗಿರ್ತಾರೆ ಆಕೆ ಫೋನೇ ಮಾಡಿಲ್ಲ ಮೆಸೇಜೇ ಮಾಡಿಲ್ಲ ಅದು ಇದು ಅಲ್ಲ ಹಂಗಿದ್ದಾಗ ಸ್ಟಡಿ ಯಾವಾಗ ಆಗುತ್ತೋ ಬರೀ ಫೋನ್ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಇಂಥದಕ್ಕೆ ಯೂಸ್ ಮಾಡ್ಕೊರಿ ಫೋನು ದುರುಪಯೋಗ ಮಾಡ್ಕೋಬೇಡಿ ಮನೇಲಿ ಚಾಕು ಇದೆ ಎದಕ್ಕೆ ತರಕಾರಿ ಹಣ್ಣು ಕಟ್ ಮಾಡೋಕೆ ಏನು ತೊಗೊಳ್ಳುವ ಒಟ್ಟೆಗೆಟೊಂತೀವೇನು ಇಲ್ಲ ತಾನೇ ಯಾವುದನ್ನು ಎದಕ್ಕೆ ಯೂಸ್ ಮಾಡ್ಕೋಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ ಹುಡುಗಿಯಿಂದ ಬಿಳಬೇಡಿ ನನಗೆ ಇಷ್ಟ ಆಗೋಲ್ಲ ಚೆನ್ನಾಗಿ ಓದಿ ಶುದ್ಧವಾದ ಮನಸ್ಸುಳ್ಳವನಿಗೆ ಮಾತ್ರ ಇಲ್ಲಿ ನಾವು ಇದಾಗುತ್ತೆ ನೌಕರಿ ಎಲ್ಲರಿಗೂ ಆಗಲ್ಲ ಸರಸ್ವತಿ ಒಲಿಬೇಕೆಂದ್ರೆ ಶುದ್ಧವಾದ ಮನಸ್ಸು ಅದು ವಿದ್ಯಾರ್ಥಿಗಳಿಗೆ ಮಾತ್ರ ಸಾಧ್ಯ ಅರ್ಥ ಆಯ್ತಾ ಮಿಸ್ಯೂಸ್ ಮಾಡ್ಕೋಬೇಡಿ ಹೊರಗಡೆ ಅಡ್ಡಾಡಬೇಡಿ ವ್ಯಾಕ್ಸಿನೇಷನ್ ಜಲ್ದಿ ಕ್ ಇದು ಮಾಡ್ಕೊಂಬಿಡಿ ಕ್ಲಿಯರ್ ಮಾಡ್ಕೊಂಬಿಡಿ ಹಾಕ್ಸ್ಕೊಂಬಿಡಿ ಜಲ್ದಿ ಜಲ್ದಿ ಈಗ ನೆಕ್ಸ್ಟ್ ಇನ್ನೊಂದು ಒಂದು ವಾರದಲ್ಲಿ ಯಾಕಂದರೆ ಯಾವುದನ್ನು ನೆಗ್ಲೆಟ್ ಮಾಡಬೇಡಿ ಈಗ ಆಲ್ರೆಡಿ ನಿಮ್ಮ ಫ್ರೆಂಡ್ಸೇ ಸತ್ತೋರು ನಿಮಗೆ ಗೊತ್ತಿರ್ತಾರೆ ಆಜುಬಾಜುನೇ ಏನು ನಿಮ್ಮ ದಿನ ಫೋನ್ ತೆಗೆದ್ರೆ ಸ್ಟೇಟಸ್ ಹೋದ್ರೆ ರಿಪ್ಪು ಹ್ಯಾಪಿ ಬರ್ತ್ಡೇ ರಿಪ್ಪು ಹ್ಯಾಪಿ ಬರ್ತ್ಡೇ ಬರೀ ಇದೇ ಆಗೈತಿ ಅರ್ಥ ಆಯ್ತಾ ಆ ಕಡೆಲ್ಲ ಗೆದ್ದು ಕೊಡಬೇಡಿ ಗಮನ ಆರೋಗ್ಯವಾಗಿರಿ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಊಟ ನಿದ್ದೆ ಸರಿಗಿದ್ರೆ ವಿದ್ಯೆ ತೆಲಗತ್ತೆ ನಿದ್ದಿಗೆಟ್ಟು ಓದಬೇಡಿ ನಿದ್ದೆ ಮುಗಿಸಿ ಓದಿ ಓಕೆ ನೆಕ್ಸ್ಟ್ ನಾನು ಟಾಪಿಕ್ ಬರೋದು ಯಾವುದಪ್ಪ ಅಂತಂದರೆ ನಿಮಗೆ ಉತ್ತರದ ಮೈದಾನ ಆಯಿತು ದಕ್ಕನ್ ಪ್ರಸ್ಥಭೂಮಿ ವಿಶಾಲವಾದದ್ದು ಮೈದಾನ ಪ್ರದೇಶ ಆದಮೇಲೆ ನೆಕ್ಸ್ಟ್ ಬರೋ ಟಾಪಿಕ್ ದಕ್ಕನ್ ಪ್ರಸ್ಥಭೂಮಿ ಹೌದಾ ಒಳ್ಳೆ ಟಾಪಿಕ್ ಇದೆ ಅದ್ರ ಬಗ್ಗೆ ನಾಳೆ ಮಾತಾಡ್ತೀನಿ ಇವತ್ತಿಂದು ಮೈದಾನ ಪ್ರದೇಶ ಸರಿಯಾಗಿ ಅರ್ಥ ಆಗಿದೆ ಅಲ್ಲ ಓಕೆ ಚೆನ್ನಾಗಿ ಓದಿ ಓಕೆ ಚೆನ್ನಾಗಿ ಕುತ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಬೇಡಿ ನಾಳೆ ಬರ್ತೀನಿ ಮತ್ತೆ ಈಗ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ ಡೌಟ್ ಮೈದಾನ ಪ್ರದೇಶ ಏನಾದರೂ ಡೌಟ್ ಇದ್ರೆ ಕೇಳಿ ಇಲ್ವಲ್ಲ ಹಾ ಏನಪ್ಪಿ ಲೂನಿ ದಿನ ಹಾಂ ಎಸ್ 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 ಆ ರಿವರ್ ಇರೋದರಿಂದನೇ ರಾಜಸ್ಥಾನದಲ್ಲಿ ಮರಳು ಮಿಶ್ರಿತ ಮಣ್ಣಿದೆ ಯಾಕಂತಂದರೆ ನದಿಗಳಿರುವ ಪ್ರದೇಶದಲ್ಲೇ ಫಲೋದ್ಭರಿತ ಇದಿದೆ ಪ್ರ ಪ್ರದೇಶ ಆ ನದಿ ಇರುವ ಪ್ರದೇಶದಲ್ಲೇ ಜಾಸ್ತಿ ಬೆಳೆ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ ಹೌದಾ ಎಸ್ ಅದು ಒಳ್ಳೆ ನೀರೇ ಕುಡಿಯಲು ಯೋಗ್ಯವಿರುವ ನೀರು ಅದು ನಾನು ಮಾತಾಡ್ತೀನಿ ನದಿಗಳಲ್ಲಿ ಅದಕ್ಕೆ ಜೋಜ್ರಿ ಸುಕ್ರಿ ಎನ್ನುವಂಥ ಉಪನದಿಗಳು ಬರ್ತವೆ ಅದಕ್ಕೊಂದು ಆಣೆಕಟ್ಟಿದೆ ಜಶ್ವಂತ ಸಾಗರ್ ಆಣೆಕಟ್ಟು ಅಂತೇಳಿ ನಾನು ನನ್ನ ನದಿಗಳಲ್ಲಿ ಮಾತಾಡ್ತೀನಿ ಟಾಪಿಕ್ ಕ್ಲಿಯರ್ ಮಾಡ್ಕೊಂತ ಹೋಗಿ ಜಿಯೋಗ್ರಫಿ ಇಷ್ಟೇನಾ ಇಷ್ಟೇನಾ ಇರೋದು ಅಂತ ಅನಿಸ್ಬೇಕು ನಿಮಗೆ ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಬರೋದೇ ಇದ್ರ ಮೇಲೆ ಓಕೆನಾ ಓಕೆ ಓಕೆನಾಮಾರೋ ಕಂಟಿನ್ಯೂ ಪುಟ್ಟು ಬಾಯ್ ಓಕೆ